ಆಗ್ರಹಿಸುತ್ತಿದ್ದ. ಸಂತ ವಿಚಾರ ಮಾಡಿ ಕೈಯಾರೆ ಕಿಂಜಂಡರಿಯವರ ಹುಟ್ಟುಹಬ್ಬದ ನಿಮಿತ್ತ ಸಣ್ಣ ಕುಟುಂಬದ ಈ ಹೊತ್ತಿನಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆಯನ್ನು ಮಾಡುವುದಕ್ಕಾಗಿ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ನಮ್ಮ ನಡುವಿನ ಬಹುಶೃತ ವಿದ್ವಾಂಸರು ಉಪಸ್ಥಿತರಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಲಿ ವಿನಂತಿಸಿಕೊಳ್ಳುತ್ತೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟ ಪೂರ್ವ ಅಧ್ಯಕ್ಷ ಶ್ರೀ ಪ್ರದೀಪ್ ಮೇಸ್ತರ್ ಕೂಡ ಅವರು ವಹಿಸಿಕೊಂಡಿದ್ದಾರೆ. ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರ್ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ರಾಜ್ಯಾಧ್ಯಕ್ಷರು ನಮಗೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಹಾಗೆ ಹುಸೇನ್ ಕಾಟಿಪಳ್ಳ ಉಪಸ್ಥಿತಿ ನಮ್ಮ ಕರ್ನಾಟಕ ರಾಜ್ಯ ಪ್ರಶಸ್ತಿ ರಾಜ್ಯ
ಪರಿಷತ್ ಅಧ್ಯಕ್ಷರಾಗಿದ್ದು ಕನ್ನಡದ ಅಪರಿಚಿತವನ್ನ ಎಲ್ಲರ ಮನಸ್ಸಿಗೆ ವಿತರಿಸಿದ ನಮ್ಮ ಹಿರಿಯ ಧರ್ಮದ ಶರೀಕ್ಷ ಬರೋದರ ಅವರಿಗೆ ಕೂಡ ಹಾರ್ದಿಕವಾದ ಸ್ವಾಗತ ಬಯಸ್ತಾ ಇದ್ದೀನಿ. ನಮ್ಮ ಹುಸೇನ್ ಕಾಡಿಪಡ ಅವರಿದ್ದಾರೆ ಕನ್ನಡ ಸಂಘಗಳಲ್ಲಿ ಬ್ಯಾರಿ ಸಾಹಿತ್ಯದಲ್ಲಿ ಆಮೇಲೆ ದಕ್ಷಿಣ ಕನ್ನಡ ಜಿಲ್ಲಾ ಹೋರಾಟ ಸಮಿತಿ ನೇತ್ರಾವತಿ ಹೋರಾಟ ಸಮಿತಿ ಪರಿಸರ ಹೋರಾಟ ಸಮಿತಿಗಳೆಲ್ಲ ಕೆಲಸ ಮಾಡಿದವರು. ನಮ್ಮ ಹುಸೇನ್ ಕಾಡಿಪಡವರು ತುಂಬ ಇಂಥ ಕೆಲಸಗಳನ್ನು ಮಾಡ್ತಾ ನಮ್ಮ ಜೊತೆ ಇದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೀವಿ. ನಮ್ಮ ಎಲ್ಲ ಹಿತೈಷಿಗಳು ಕಲ್ಪುರ ಪ್ರತಿಷ್ಠಾನದ ಒಂದು ಕರೆಗೆ ತಕ್ಷಣ ಓಡಿ ಬಂದು ಆ ಕಾರ್ಯಕ್ರಮ ಯಶಸ್ವಿಗೊಳಿಸುವಂಥ ಎಲ್ಲ ಹಿತೈಷಿ ಬಂಧುಗಳಿಗೆ ಕೂಡ ಆತ್ಮೀಯವಾದ ಸ್ವಾಗತ ಬಯಸಿದ ಪತ್ರಿಕಾ ಮಾಧ್ಯಮದವರು ಕೂಡ ಅದಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಅವರು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. 1915 ಜೂನ್ 8 2019 ಆಗಸ್ಟ್ 8 100 ವರ್ಷಗಳ ತುಂಬು ಬಾಳ್ವೆ ಸಾರ್ಥಕ ಬಾಳ್ವೆಯನ್ನು ನಡೆಸಿದ ಯೋಧನಾಗಿ ಕೃಷಿಕನಾಗಿ ಸಾಹಿತಿಯಾಗಿ ನಮಗೆಲ್ಲ ಅನುಕರಣೀಯರಾದವರು ಕಯ್ಯಾರ ತಿಂಜಣ್ಣರಯ್ಯವರು. ಅವರ ಹುಟ್ಟುಹಬ್ಬದ ಈ ದಿನದಲ್ಲಿ ದೀಪ ಪ್ರಜ್ವಲನದ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುವಂತೆ ಗೌರವವನ್ನು ಸಲ್ಲಿಸುವಂತೆ ಡಾಕ್ಟರ್ ಪ್ರಭಾಕರ ಜೋಶಿ ಎಲ್ಲ ಹಾಗೂ ಎಲ್ಲ ಗಣ್ಯರು ಜೊತೆಯಾಗಿ ನವ ಭಾವ ನವ ಜೀವ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ನವ ಭಾವ ನವ ಜೀವ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರ ಧ್ವನಿ ಏರಬೇಕು. ಹಾಡೊಮ್ಮೆ ಹಾಡಬೇಕು ಹಾಡೊಮ್ಮೆ ಹಾಡಬೇಕು. ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದೊಗೆದು ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು. ಯುಗ ಯುಗಗಳ ಚೆಯಲಿ ಲೋಕ ಲೋಕಾಂತದಲ್ಲಿ ಆ ಹಾಡು ಹುಡುಗಬೇಕು ಆ ಹಾಡು ಹುಡುಗಬೇಕು. ನವ ಭಾವ ನವ ಜೀವ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು ಹಾಡೊಮ್ಮೆ ಹಾಡಬೇಕು. ಉನ್ನತೋನ್ನತ ಘನ ಹಿಮಾದೇಶಿಖರವನೇರಿ ಹಾಡಲ್ಲಿ ಹಾಡಬೇಕು. ಉನ್ನತೋನ್ನತ ಘನ ಹಿಮಾದ್ರೇಶಿಖರವನೇರಿ ಹಾಡಲ್ಲಿ ಹಾಡಬೇಕು. ಕಾಡು ನುಡಿ ಗುಂಡುಗಳು ಹಾರಿ ದಶ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು ಭಯದ ಬೆನ್ನಟ್ಟಬೇಕು. ನವ ಭಾವ ನವ ಜೀವ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು ಹಾಡೊಮ್ಮೆ ಹಾಡಬೇಕು ಹಾಡೊಮ್ಮೆ ಹಾಡಬೇಕು. ಸಂಸ್ಮರಣೆ ಎಂಬುದಕ್ಕಿಂತ ಹುಟ್ಟುಹಬ್ಬದ ಆಚರಣೆ ಅದರೊಟ್ಟಿಗೆ ಸಂಸ್ಮರಣೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇದ್ದವರು ಕಯ್ಯಾರನ್ನು ಕಂಡವರು ಒಡನಾಡಿದವರು ನಾವೆಲ್ಲ ಹೆಚ್ಚಿನವರು. ಅವರನ್ನು ನಾವು ಸಂಸ್ಮರಣೆ ಮಾಡುವುದರ ಮೂಲಕ ಒಂದು ಮರು ಹುಟ್ಟು ಪಡೆಯುತ್ತದೆ. ಅವರ ಕೆಲಸ ಕಾವ್ಯ ಪ್ರವೃತ್ತಿ ಮತ್ತು ವಿಶಿಷ್ಟವಾಗಿ ಅವರ ವ್ಯಕ್ತಿತ್ವಕ್ಕೆ ಒಬ್ಬ ಕವಿ ಸಾಹಿತಿಗೆ ಪ್ರತ್ಯೇಕವಾಗಿದ್ದಂತಹ ಒಂದು ಮುಖ ಗಡಿನಾಡ ಹೋರಾಟದ ಪ್ರಶ್ನೆ ಇದನ್ನೆಲ್ಲ ಎಣಿಸಿಕೊಂಡು ಒಬ್ಬ ದೊಡ್ಡ ಕವಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೆವು. ಕಯ್ಯಾರನ್ನು 4 ಮುಖಗಳಿಂದ ನೋಡಬಹುದು. ಕನ್ನಡದ ವರ್ತಮಾನ ಕಾಲದ ಅಂದರೆ ಪ್ರೆಸೆಂಟ್ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಕುವೆಂಪು ಹೇಗೋ ಡಿ ವಿ ಜಿ ಹೇಗೋ ಕಾರಂತ ಹೇಗೋ ಹಾಗೆ ಕಯ್ಯಾರ ಮೇಜರ್ ರೈಟರ್ಸ್ ಅಂತ ಹೇಳ್ತಾರೆ. ಹಾಡಿಗಳು ಈಗ ನೋಡಿ ಹಾಡೊಮ್ಮೆ ಹಾಡಬೇಕು ಮತ್ತು ಅದರ ಮೊದಲು ಹಾಡಿದ ಒಂದು ಪದ್ಯ ನಿನ್ನ ಬಾಂಧಣದಂತೆ ನನ್ನ ಮನವಿರಲಿ ಅಂತ ಹೇಳುವ ಕುವೆಂಪು ಪದ್ಯಕ್ಕೆ ಸಿಕ್ಕಿದ ಮತ್ತು ಈ ಪದ್ಯಕ್ಕೆ ಸಿಕ್ಕಲಿಲ್ಲ. ಯಾವ ಮೋಹನ ಮುರಳಿ ಕರೆಯಿತು ಅದಕ್ಕೆ ಸಿಕ್ಕಲ್ಲ ಅದಕ್ಕೊಂದು ಕಾರಣ ಇದೆ. ಅದರೊಟ್ಟಿಗೆ ನನ್ನ ಭಾಷಣ ಆರಂಭಿಸ್ತೇನೆ. ನಾನು ತುಂಬ ಏನು ಸ್ಟಡಿ ಮಾಡಲಿಲ್ಲ ಅವರನ್ನು. ಕೆಲವು ಸಲ ಏನಾಗ್ತದೆ ಒಬ್ಬ ವ್ಯಕ್ತಿಗೆ ಒಂದು ಆ್ಯಂಗಲ್ ಬಂದರೆ ನಾವು ಅದನ್ನು ಹಾಗೆ ನೋಡ್ತೇವೆ. ಕೈಯಾಗಿದೆ ಗಡಿನಾಡ ಹೋರಾಟಗಾರ ಗಡಿನಾಡ ಕವಿ ಅವರ ಕಂಟೆಂಟ್ ಏನು ಅಂತ
ಮಿಸ್ ಆಗ್ತದೆ ನಮಗೆ ತುಂಬಾ. ಈಗ ಜಯ ಜಯ ಹಳಿಗಾಡೆ ಅವರು ಕೊಲ್ಲಾಪುರದ ಕವಿ, ಮಹಾರಾಷ್ಟ್ರದಲ್ಲಿ ಇದ್ದು ಕನ್ನಡವನ್ನು ಉಳಿಸಿದ್ದಾರೆ, ಅದೇ ಒಂದು ಸಾಧನೆ ಆಗಿಬಿಡುತ್ತದೆ. ಸಾಧನೆ ಹೌದದು. ಈಗ ನನ್ನ ನೀವು ಇಡೀ ರಾತ್ರಿ ಬೆಳಿಗ್ಗೆ ಚಿತ್ಪ ಅವನು ಕನ್ನಡದಲ್ಲಿ ಮಾತಾಡ್ತಾನೆ ಅಂತ ಹೇಳಿದ್ರೆ ಆಗ್ತದ? ಮಾತಾಡ್ಲೇಬೇಕವ, ಇಲ್ಲೇ ಹುಟ್ಟಿದವ ಅಲ್ವ. ಎರಡು ಮಾರ್ಕ್ ಕೊಡ್ಬೋದು. ಗೋವಿಂದ ಪೈಗಳ ಕಾವ್ಯಕ್ಕೆ ಹಾಗಾಗಲೇ, ಯಾಕಂದ್ರೆ ಅವರು ಯುನೈಟೆಡ್ ಇರುವಾಗಲೇ ಇದ್ದವರು ಲೋಕ, ಮತ್ತೆ ಅವ್ರು ಬೇಗ ತೀರಿ ಹೋದ್ರು. ಆದರೂ ಇದು ಬಂತವರಿಗೆ ಕಾಸರಗೋಡಿನ ಕವಿಯ ಒಂದು ಸಲ ಪ್ರದೇಶದ ಮೇಲೆ, ಹೋರಾಟದ ಮೇಲೆ ಒಬ್ಬನನ್ನು ಕೇಂದ್ರೀಕರಿಸಿ. ಈಗ ನಮ್ಮ ಈ ಕಾಲದವರನ್ನೇ ಚಂಪ ಅಥವಾ ಬರಗೂರ ಸಾಹಿತ್ಯವನ್ನು ಬರೇ ಬಂಡಾಯ ಸಾಹಿತ್ಯ ಅಂತ ನೋಡಿದ್ರೆ ಕಂಟೆಂಟ್ ಮಿಸ್ ಆಗ್ತದೆ. ಎಷ್ಟೋ ಸಲ ಈ ಒಂದು ಸಮಸ್ಯೆ ಇದೆ. ಕಯ್ಯರ್ ಕಾವ್ಯ ಆ ದೃಷ್ಟಿಯಿಂದ ಗಮನಕ್ಕೆ ಒಳಗಾಯಿತು, ವಿಶ್ಲೇಷಣೆಗೆ ಒಳಗಾಯಿತು. ಪ್ರಥಮ ಕಾಲದ ಶ್ರೇಷ್ಠ ಕವಿಗಳಲ್ಲಿ ಅವರೊಬ್ಬರು, ಇದೆಲ್ಲ ಅವರು ಗಡಿನಾಡಿದವರು, ಅದೆಲ್ಲ ಮನತೃ ಅವರಿಗೆ ಗಡಿನಾಡ ಲೀಡರ್ ಆಗಿ ಅಡ್ವಾಂಟೇಜ್ ಉಂಟು, ಡಿಸ್ಅಡ್ವಾಂಟೇಜ್ ಹೈಸ್ಕೂಲ್ ಮಾಡ್ತು. ಬಿ ಆಪ್ಷನ್ ತಕ್ಕೊಂಡದ್ರಿಂದ ರಾಜಕೀಯ ಹೋಗ್ಲಿಕ್ಕಾಗಿ ಕೇರಳ ಸರ್ಕಾರ ಒಂದು ಕೆಲಸ ಮಾಡಿದೆ, ಎ ಮತ್ತು ಬಿ. ಬಿಗೆ ನೀವು ಸೈನ್ ಹಾಕಿ ತಕ್ಕೊಂಡ್ರೆ ನಿಮಗೆ ಕೆಲವು ಬೇರೆ ಬೆಂಚ್ ಕಡಿಮೆ, ಬಟ್ ಪೊಲಿಟಿಕಲಿ ನೀವು ಆಕ್ಟಿವ್ ಇರಿ, ಪೊಲಿಟಿಕಲ್ ಪಾರ್ಟಿ ಮೆಂಬರ್ ಕೂಡ. ಈಗ ಗೊತ್ತಿಲ್ಲ ನನಗೆ, ಹಾಗೆ ಇದ್ದವರು. ಆದರೆ ಎಲ್ಲಿ ನೆನಪಿಟ್ಟುಕೊಳ್ಳಿ, ಎಲ್ಲಿ ಅವರ ಡ್ಯೂಟಿಯನ್ನು ಅವರು ಇಗ್ನೋರ್ ಮಾಡಿದವರು. ಹೋರಾಟದ ಸಮಸ್ಯೆ ಬಂದಾಗ ಅವರ ಖರ್ಚು ಕೊಟ್ಟು ಜನ ಮಾಡಿ ಮಾಡಿದ್ದಾರೆ, ಇದೆಲ್ಲ ಬಿಟ್ಟು ಅಂತ ಒಂದು ದೊಡ್ಡ ವ್ಯಕ್ತಿ ನೋಡ್ಲಿಕ್ಕೂ ಹೌದು, ಬರ್ತಿ ಗಟ್ಟಿ ಶಾರೀರಿಕವಾಗಿಯೂ ಎಲ್ಲ ಅರ್ಥದಲ್ಲಿಯೂ ಕನ್ನಡದ ಬಂಟ, ಸ್ಟ್ರಾಂಗ್ ಮ್ಯಾನ್. ಅವರ ಆತ್ಮಕಥೆಯ ಹೆಸರು ಇದೇ, ನಾನಾಗ ಮಂಜುಳ ಹತ್ರ ಹೇಳಿದೆ, ದುಡಿತವೇ ನನ್ನ ದೇವರು. ದುಡಿಮೆಯೇ ಅಲ್ಲ, ಅದೊಂದು ವಿಶೇಷ ನೋಡಿ. ದುಡಿತ, ನುಡಿತ, ಬಗೆತ, ಇತ್ತ ಪ್ರತ್ಯಯ ಪುನಃ ರಿವೈವ್ ಮಾಡಬೇಕು ಅಂತ ಹೇಳಿದವರು ಗೋವಿಂದ ಪೈಗಳು. ಗೋವಿಂದ ಪೈಗಳು ಇವರಿಗೆ ಗುರುಗಳು. ಶ್ರೀನಿವಾಸ ಭಟ್ರು ಬರೀತಿದ್ರು ನೋಡಿ, ಯಕ್ಷಗಾನ ಪ್ರಸಂಗದಲ್ಲಿ ನನ್ನ ಬಗೆತಗಳು ಎಂಬಲ್ಲಿ ಭಾರತ ಸುಬ್ಬನ ನುಡಿತವಿದೆ. ಅದು ಆ ಶಬ್ದ ಬರಬೇಕು ಅಂತ ಉದ್ದೇಶ ಬರಬೇಕು. ನಾನು ಸಹ ಮಾಡ್ತೇನೆ ಕೆಲವು ಅಗತ್ಯ ಇಲ್ಲದೆ ಕೆಲವು ಶಬ್ದ ತರೋದು, ಆ ಶಬ್ದ ರಿವೈವ್ ಆಗ್ಬೇಕು ಕನ್ನಡದಲ್ಲಿ. ಗೋವಿಂದ ಪೈ ಮೇಲೆ ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಇತ್ತು ಅಂತ, ದುಡಿತವೇ ನನ್ನ ದೇವರು ಎಂಬ ಒಂದು ಇದರಲ್ಲಿ ಹೆಡ್ಡಿಂಗ್ ಅನ್ನು ಸಹಾಯಕ ಓದ್ಬಹುದಂತ ರಿಸರ್ಚ್ ಇದ್ರೆ ನಾನು ಹೇಳು ಹೆಡ್ಡಿಂಗ್ ಕೂಡ, ವಿ ಶುಡ್ ನೋ ಹೌ ಟು ರೀಡ್ ಅ ಹೆಡ್ಡಿಂಗ್. ಶಿರೋನಾಮೆ, ಶಿರೋನಾಮೆ ಕೂಡ ನಮ್ಗೆ ಅರ್ಥ ಆಗ್ಬೇಕಾದ್ರೆ ಅವರ ಹಿನ್ನೆಲೆ ಗೊತ್ತಿರಬೇಕು. ಮತ್ತೆ ದುಡಿತವೇ ನನ್ನ ದೇವರಾಗಿ ಇದ್ದವರು, ಅವರ ತಂದೆ ತಾಯಿ ಹೆಸರುಗಳು ಬರ್ತದೆ ಅಲ್ಲಿ, ನಾವು ನೆನಪು ಮಾಡ್ಬೇಕೀಗ. ದುಗಪ್ರಯಗಳು ಬಂದು ದೇಹಕ್ಕೆ ಪುಣ್ಯ ಪುರುಷರು, ಕನ್ನಡಕ್ಕೆ ಒಂದು ದೊಡ್ಡ ವ್ಯಕ್ತಿತ್ವವನ್ನು ಕೊಟ್ಟವರು. ಬಡವರಲ್ಲ ಅವರು, ತಕ್ಕಮಟ್ಟಿ ಶ್ರೀಮಂತರೇ, ಮತ್ತು ತುಂಬಾ ದೊಡ್ಡ ಕೃಷಿಕರಾಗಿ ಬೆಳೆದರು. ಅವರ ಮಕ್ಕಳು ಅದನ್ನು ಬೆಳೆಸಿದರು, ಒಳ್ಳೆಯ ಅಡಿಕೆ ಕೃಷಿಕ, ಮತ್ತು ಇಳಿದು ದುಡಿತವನ್ನು ಮಾಡಿದರು. ಕನ್ನಡದ ದುಡಿಮೆ, ಅಧ್ಯಾಪಕತ್ವದ ದುಡಿಮೆ, ಗಡಿನಾಡ ಹೋರಾಟದ ದುಡಿಮೆ, ಕಾವ್ಯ ಇತ್ಯಾದಿ ಕೃಷಿಗಳಲ್ಲಿ ದುಡಿಮೆ, ಎಲ್ಲದರಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಅದನ್ನು ದುಡಿತವೇ ನನ್ನ ದೇವರು ಅಂತ ಹೇಳುವಾಗ ಅದು ಹೇಳುವ ಹಕ್ಕು ಇದೆ. ಇದು ನಾನು ಯಾಕೆ ಹೇಳ್ತೇನೆ ಅಂದರೆ, ಈಗ ಕೃಷಿಕ ಮಹಿಳೆ ಕಾರ್ಮಿಕ ಹಳ್ಳಿಯಲ್ಲಿ ಹುಟ್ಟಿದವ, ಶಿವಣಿ ದೀಪದಲ್ಲಿ ಓದಿದ, ವೈದಲ್ಲಿ ಕ್ಯಾಪಿಟಲ್, ಈಗ ಆತ್ಮಕಥೆಗಳಲ್ಲಿ ಬರೆಯುವ ವಿಷಯ. ನಾನು ಶಿವಣಿ ದೀಪದಲ್ಲಿ ಓದಿದ್ದೆ, ನನ್ನ ಮನೆಯಲ್ಲಿ ಶಿವಣಿ ಎಣ್ಣೆ ಇರಲಿಲ್ಲ ಸರಿ. ಕೆಲವರು ಹೇಳುದುಂಟು ಟ್ಯೂಬ್ಲೈಟ್ ಅಡಿಯಲ್ಲಿ ಓದಿದ್ರು, ಅದೊಂದು ಫಿಕ್ಸೆಡ್, ಅದೊಂದು ಮೋಟಿಫ್, ಆಧುನಿಕ ಆಧುನಿಕ ಮೋಟಿಗಳಿದೆಲ್ಲ. ಲಾಲ್ಬಂದ ಶಾಸ್ತ್ರಿಗಳು ಟ್ಯೂಬ್ಲೈಟ್ ಅಡಿಯಲ್ಲಿ ಓದಿದ್ರು, ಇನ್ನೊಬ್ರು ಟ್ಯೂಬ್ಲೈಟ್ ಅಡಿಯಲ್ಲಿ. ನಾನು ಹೇಳಿದೆ ಹೌದು ಸ್ವಾಮಿ, ನನಗೆ ಟ್ಯೂಬ್ಲೈಟ್ ನೋಡಿದ್ದೆ ನಾನು, ನನಗೆ 25 ವರ್ಷ ದಾಟಿದ ಮೇಲೆ ಅದಕ್ಕೆ ಹೇಳ್ತೀನಿ. ಹಾಗಾಗಿ ಪ್ರೊಜೆಕ್ಷನ್ ನಾವು ಒಬ್ಬನನ್ನು ಅತಿರೇಕ ಯಾವುದಲ್ಲೂ ಮಾಡಬಾರ್ದು, ಅದು ಎಲ್ಲ ಕ್ಯಾಪಿಟಲೈಸ್ ಮಾಡ್ಲಿಕ್ಕೆ ಆಗ್ಬಹುದು. ಆದರೆ ಅವರ ಸಹಜ ಹಳ್ಳಿಗರಾಗಿ ಇದ್ದು ಒಬ್ಬ ಯೂನಿವರ್ಸಿಟಿ ಪ್ರೊಫೆಸರ್ ಆಗ್ಬೋದಿತ್ತು, ಅವರಿಗೆ ಎಂ ಎ ಮಾಡಿದ್ದಾರೆ, ಸಂಸ್ಕೃತದಲ್ಲಿ ವಿದ್ವತ್ ಮಾಡಿದ್ದಾರೆ. ಆದರೆ ಅವರು ಊರು ಬಿಟ್ಟು ಹೋಗಿಲ್ಲ, ಊರನ್ನು ಗಟ್ಟಿಯಾಗಿರಿತ್ತು. ಈ ಕಾಲದಲ್ಲಿ ಬಹಳ ಯೋಚಿಸಬೇಕಾದ ವಿಷಯ, ಹೆಚ್ಚಿನ ಸಾಹಿತಿಗಳು ಕವಿಗಳು ಊರು ಬಿಟ್ಟು ಎರಡೆರಡು ಊರು ಬಿಟ್ಟು, ಅಲ್ಲ ನಾನು ಊರು ಬಿಟ್ಟು ಬಂದವನೇ, ಆದರೆ ಒಂದರ ಮನೆ ಊರಲ್ಲಿ ಇದ್ದೇನೆ ಹೇಳಿದ್ರು. ಸ್ಥಾನಮಾನದಲ್ಲಿ ಅಂಬಿಷಿಯಸ್, ಕನ್ನಡದ ವಿಷಯದಲ್ಲಿ ಅಂಬಿಷಿಯಸ್, ಇದನ್ನು ನಾವು ಗಮನಿಸಬೇಕು. ಮತ್ತು ಅವರ ವ್ಯಕ್ತಿತ್ವ ರೂಪುಗೊಂಡ ಸಂಯುಕ್ತ ಪ್ರಭಾವದಲ್ಲಿ ಬದಿಯಡ್ಕ ನೋಡಿದರೆ ಅದು ಬಹುಸಾಮಾಜಿಕತೆ ಇದ್ದದ್ದು. ಬೇರೆ ಬೇರೆ ಮತ ಧರ್ಮಗಳ ಜನ ಅಲ್ಲಿದ್ದಾರೆ, ಬೇರೆ ಬೇರೆ ಜಾತಿಯವರಿದ್ದಾರೆ, ಕನ್ನಡ ಕೊಂಕಣಿ ಮರಾಠಿ ಮರಾಠಿ ಮಾತಾಡ ಕರಾಟ ಇದ್ದಾರೆ, ಅವ್ಯಕ್ಕರಿದ್ದಾರೆ, ಬುಡಕಟ್ಟು ಜನಕ್ಕೆ ಇದ್ದಾರೆ, ಹಿಂದೂ ಮುಸ್ಲಿಂ ಮುಸ್ಲಿಮರು ಬಹುಶಃ ಮಲಯಾಳ ಬಿಹಾರಿಗಳು ಇದ್ದಾರೆ, ಹಿಂದಿ ಮಾತಾಡುವ ಮುಸ್ಲಿಮರು ಇದ್ದಾರೆ.
ಹತ್ತಿರ ಎಳೆದಿರುವ ಮಠವನ್ನು ಅವರು ಕನ್ನಡ ಕಲಿತವರು. ಅದರ ಒಟ್ಟಿಗೆ ಅವರ ವ್ಯಕ್ತಿತ್ವವನ್ನು ರೂಪಿಸುವ ದೊಡ್ಡ ಒಂದು ಶಕ್ತಿ ಗೋವಿಂದ ಪೈಗಳ ಕಾವ್ಯ ಅದು ಗೊತ್ತಾಗ್ತದೆ. ಅವರ ಕಾವ್ಯದಲ್ಲಿ ಮೂರು ಪುಸ್ತಕ ಗೋವಿಂದ ಪೈಗಳ ಮೇಲೆ ಬರ್ತದೆ, ತ್ರೀ ಬುಕ್ಸ್ ಗುರುವಿಗೆ ಕಾಣಿಕ ಸಲ್ಲಿಸಿದೆ. ಇನ್ನೊಂದು ದೊಡ್ಡ ಪ್ರಭಾವ ಅವರ ಮೇಲೆ ನಿರ್ಚಾಲ ಸಂಸ್ಕೃತ ಮಹಾಜನ ಶಾಲೆ. ಅವರು ಸಂಸ್ಕೃತ ವಿದ್ವಾಂಸ ಅಲ್ಲದ್ರೆ ಇಷ್ಟು ದೊಡ್ಡ ಕವಿ ಆಗ್ತಿರಲಿಲ್ಲ ಖಂಡಿತ. ಬೇರೆ ರೀತಿ ಕವಿ ಆಗ್ತಿದ್ದಾರೆ, ಶಾಂಗುಳಿ ಸುಬ್ರಾಯ ಶಾಸ್ತ್ರಿಗಳು, ಕನ್ನಪಡೆ ಪರಮೇಶ್ವರ ಶಾಸ್ತ್ರಿಗಳೆಲ್ಲ ಅವರ ಗುರುಗಳು ಆ ಕಾಲಕ್ಕೆ. ಆದ್ದರಿಂದ ಸಂಸ್ಕೃತವು ಕನ್ನಡವು ಓದಿದ್ದರಿಂದ ಅವರು ಬೇರೆ ಬೇರೆ ಸಮಾಜಗಳ ಮಧ್ಯೆ ಬೆಳೆದ್ರಿಂದ ಪಂಥೀಯ ಅತಿರೇಕತೆ ಇಲ್ಲ ಒಂದು ಹೀಗೆ ಹಾಗೆ. ಸಂಸ್ಕೃತ ಓದಿದಲ್ಲಿ ತುಂಬ ಪಾಸಿಟಿವ್ ಇಫೆಕ್ಟ್ ಆಗ್ತದೆ ನಮ್ಮ ಅನೇಕ ಕವಿಗಳಿಗೆ. ನಮ್ಮಲ್ಲಿ ಈಗ ಆಧುನಿಕ ಮಹಿಳಾವಾದಿ ಗಲಾಟೆ ಮಾಡುವವರಿಗೆ ಕೂಡ ಸಂಸ್ಕೃತ ವಿದ್ವಾಂಸರಿಂದ ಒಂದು ಜಾಗ್ರತೆ ಇಲ್ಲ. ಯಾಕಂದ್ರೆ ಭಾರತೀಯತೆ ಗೊತ್ತು ಈಗ ಏನು ಗೊತ್ತುಂಟು, ಘೋಷಣೆಗೂ ಬ್ಯಾನರಿಗೂ ಸಾಹಿತ್ಯಕ್ಕೂ ಚುನಾವಣಾ ಭಾಷಣಕ್ಕೂ ವ್ಯತ್ಯಾಸವೇ ಹೌದು. ತುಂಬ ಡಿಸ್ಗಸ್ಟಿಂಗ್ ಸಿಚುವೇಶನ್. ಒಂದು ಕವಿತಾ ಸಂಕಲನ ಬಂದ ಕೂಡಲೇ ಆಯ್ತು, ಒಂದು ಯುವಕ ಮಂಡಲಕ್ಕೆ ಮೆಂಬರ್ ಆದ ಕೂಡಲೇ ಮರು ವರ್ಷವ ಸೆಕ್ರೆಟರಿ. ನಮ್ಮ ಕನ್ನಡ ಸಂಘದಲ್ಲಿ ಹತ್ತು ಇಪ್ಪತ್ತು ವರ್ಷ ವೈಸ್ ಪ್ರೆಸಿಡೆಂಟ್ ಆಗಿದ್ದವರು ಪ್ರೆಸಿಡೆಂಟ್ ಆಗಲಿಕ್ಕೆ ಸಮಯ ಹೋಗಿದೆ. ಪಿ ಕೆ ನಾರಾಯಣ, ನಿತಿನಪ್ಪ ಇವರೆಲ್ಲ ತೆಕ್ಕುಂಜಿಯವರೇ ಇದ್ದರು ಒಂದು ಲೀಡರ್ಶಿಪ್. ಈಗ ಹಾಗಲ್ಲ, ಈಗ ಬದಲಾಗಿದೆ. ಫಿನ್ಯನ್ ರೈ ಹಾಗೆ ಕ್ಯಾರಿಯರಿಸ್ಟ್ ಪೋಯೆಟ್ ಅಲ್ಲ, ಈಗ ಎಲ್ಲ ಕ್ಯಾರಿಯರಿಸ್ಟ್ ಲೈಟ್ ಹಾಕೊಂಡು ಕವಿತೆ ಓದುವುದನ್ನು ವೈರಲ್ ಮಾಡುವುದು ಕಂಪ್ಲೀಟ್ ಮಾರ್ಕೆಟಿಂಗ್. ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನಾನು ಬಹಳ ಕಡೆ ಹೇಳಿದ್ದೇನೆ, ಬಹಿರಂಗವಾಗಿ ಹೇಳ್ತೇನೆ, ಸಾಂಸ್ಕೃತಿಕ ಸೇವೆಗಿಂತ ಸಾಂಸ್ಕೃತಿಕ ಬ್ರೋಕರಿಸಂ ಹೆಚ್ಚಾಗಿ. ನಮ್ಮಲ್ಲಿ ಇಲ್ಲೆಲ್ಲ ಇದ್ದಾರೆ, ಖಾಸಗಿಯಾಗಿ ಮಾತಾಡಿದ್ರೆ ಹೆಸರಿಸಬಲ್ಲ. ನಾನು ದುಡಿದವ ಸ್ವಾಮಿ ಅದರಲ್ಲಿ ಐವತ್ತು ವರ್ಷ ಪೆಟ್ಟು ತಿಂದ ಹಾಗಾಗಿ ಮಾತಾಡಿ. ಪುನರ್ವರಿಗೆ ಈ ಪ್ರಾಯದಲ್ಲಿ ಬೇಕಾಯ್ತು ಕನ್ಯಾಕ ಕಿನ್ನರ ಎಲ್ಲ ಪರಿಪ್ರಮೇ ಆಗಲಿ ಅವರಿಗೆ ಬೇಕಾಯ್ತು. ಅವ್ರು ಬಂದು ಕೂತ್ಕೊಳ್ಳೋದು ಯಾಕೆ, ಅದು ದುಡಿತ ನಾನು ಕಿನ್ನರ ಹೇಳುತ್ತೆ ಓದಾಗ ಓಡಾಡಿದ ಇನ್ನು ಹೆಸರುಂಟು ಅವ್ರಿಗೆ ಬೇಕಾದ. ಅಥವಾ ಕಲ್ಕೂರಿಗೆ ಅಡ್ವರ್ಟೈಸ್ ಹೆಚ್ಚು ಸಿಕ್ತು, ಕಡಿಮೆ ಆಗುದು ಇಂಥದ್ದು ಮಾಡಿದ್ರೆ ಅದು ಏನ ಫಲ ಐತೆ. ಇಪ್ಪುಡು ನೆಟ್ಟಿಗೆ ಆರು ಎಂಟು ಜನ ಕವಿಗೆ ಒಂದು ವಿಷಯ ಹೇಳಿ ಅವ್ರ ಬಿಸ್ನೆಸ್ ಈಗ ಕಾನ್ಸೆಂಟ್. ಇದೊಂದು ಪ್ರೈವೇಟ್ ವ್ಯೂ, ಈಗ ಕಾನ್ಸೆಂಟ್ ಮಾಡ ಕಾನ್ಸಂಟ್ರೇಟ್ ಮಾಡಿದ್ರು 30-40% ನಾನು ಕಾಮರ್ಸ್ ಅವರ ಹೇಳಿದ್ರು ಕಾನ್ಸೆಂಟ್ ಮಾಡಿದ್ರು ಹಿಸ್ ಬಿಸ್ನೆಸ್ ವಿಲ್ ನಾಟ್ ಡಬಲ್ ಬಟ್ ಟ್ರಿಪಲ್. ಆದರೆ ಇದು ಬೇಕಲ್ಲಿ ಅನುಷ್ಠಾನವೂ ಬೇಕು. ತಂದೆ ಮಾಸಿಕ 20 ಮಾಡಬೇಕು, ಉತ್ತರ ಕ್ರಮ ಪ್ರಕಾರ ಮಾಡಬೇಕು. ಅದು ಹಾಗಿದ್ದ ಜನ ಅವರು ಕರ್ಮಠರು ಅಂತ ಹೇಳೋದು. ನಾನು ಅಟ್ಟಲ್ಲ, ನಾನು ಸ್ವಲ್ಪ ಧಾರ್ಮಿಕ ಸ್ವಲ್ಪ ಡೋಂಗಿ ಹಾಗೆ ನಾನು ಅಡ್ಜಸ್ಟ್ಮೆಂಟ್ ಮನುಷ್ಯ. ಕಿನ್ನರ ಈ ನೆಲದಲ್ಲಿ ಬದುಕಿದವರು ಆ ಕಾರಣಕ್ಕೆ ಮೊದಲು ಅವರನ್ನು ಗೌರವಿಸಬೇಕು. ಬೆಂಕಿ ಬಿದ್ದಿದೆ ಮನೆಗೆ ಓಡಿ ಬನ್ನಿ, ನಿನ್ನ ಬಾಂಗಳದಂತೆ ನನ್ನ ಮನವಿರಲಿ. ಹೌದು ಒಳ್ಳೆ ಮಧ್ಯ ಅದು ಎಲ್ಲೂ ಹೇಳಬಹುದು. ಬೆಂಕಿ ಬಿದ್ದಿದೆ ಮನೆಗೆ ಅಂತ ಯಾರು ಹೇಳ್ಬೇಕು, ಅದು ಅಲ್ಲಿ ಅವನು ಹೇಳ್ಬೇಕು. ಅವರ ಎಂತದ್ದು ಶತಮಾನದ ಕಾಲ 111 ಪದ್ಯಗಳು ಸಮಗ್ರ ಕಾವ್ಯ ಬಂದಿದ ಪ್ರಿಂಟ್ ಆಗಿದೆ ಸಮಗ್ರ ಕಾವ್ಯ ಆಗ್ಬೇಕು ಎರಡು ವಾಲ್ಯೂಮ್ ಒಂದು ಮಿಸ್ ಆಯ್ತು ಕಾಣಲ್ಲ ಎಲ್ರಿಗೆ ಎಲ್ಲ ಸಿಕ್ಕುವುದಿಲ್ಲ. ಒಂದು ಸೂರದಾಸ ಕುಮಾರನಾಶನ ಅಥವಾ ಜ್ಞಾನಪೀಠ ಮೂರಲ್ಲಿ ಒಂದು ಸಿಕ್ಕುವುದಲ್ಲ. ಜ್ಞಾನಪೀಠ ಎಲ್ಲರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಈಗ ಅಯೋಗ್ಯರಿಗೆ ಕೊಡುದಾದ್ರೆ ನನಗೆ ಸಹ ಕೊಡ್ಬೋದು, ಅದಲ್ಲ ಹೌದಾ ಹೇಳಿದ್ದಾನೆ. ಹಾಗೆ ಎಲ್ರಿಗೆ ಕೊಡ್ಲಿಕ್ಕಿಲ್ಲ. ಆಶಾನ್ ಪ್ರಶಸ್ತಿ ಸಿಕ್ಕಿದೆ. ಅವರು ಮಲಯಾಳವನ್ನು ಒಂದು ರೀತಿ ಪರ್ಸನಲ್ ಆಗಿ ವಿರೋಧಿಸಿದವರು ಅವರ ಲೋಕಲ್ ಕಾರಣ. ಅಂದ್ರೆ ಕುಮಾರನಾಶನ ಪದ್ಯಗಳನ್ನು ಸಂಪೂರ್ಣ ಅನುವಾದ ಚಂದ ಮಾಡಿದ್ರು ಕನ್ನಡಕ್ಕೆ, ಅಲ್ಲಿ ಅನ್ಯಾಯ ಮಾಡಿದ್ರು ಕವಿತೆ ಪಂಚಮಿ ಇದ್ದರೆ ನೀವು ತೆಕ್ಕೊಂಡು ಓದಿ. ಪಂಚಮಿ ಐದು ಇದು ಬೆಳವಕಾರ ಉಪನಿಷತ್ತು ಕಠೋಪನಿಷತ್ ಐದು ಉಪನಿಷತ್ತು ಸರಳ ಮುಕ್ತ ಅನುವಾದ ಅದು ಅವ್ರ ಕಡೆ ಕಂಡಿಗೆ ಉತ್ತರ ಐಷ್ಯ. ನಾನು ಸಂಸ್ಕೃತಕ್ಕೆ ಏನು ಮಾಡಲಿಲ್ಲ ಅವರು ಕಡೆ ಬರ್ದ ಹಾಗೆ ನಾ ಮಾಡಬೇಕು. ಪಂಚಮಿ ಒಳ್ಳೆ ಪುಸ್ತಕ ಅಲ್ಲ, ಅದು ಅನುವಾದ ಆಗಿಲ್ಲ, ಕ್ರಿಯೇಟಿವ್ ರೀರೈಟ್ ತುಂಬ ವಂಡರ್ಫುಲ್. ಮತ್ತೆ ಮಾತಾಡುವಾಗ ಅವರು ನಿರ್ಚಾಲ ಶಾಲೆಯಲ್ಲಿ ಮಾತಾಡುವಾಗ ಅವರಿಗೆ ಸ್ಪಿರಿಟ್ ಹೋಗಿ ಚಾಮುಳಿ ಸುಬ್ರಾಯ ಶಾಸ್ತ್ರಿ ಕಳಿಸ್ ಹೇಳುವಾಗ ಅವ್ರಿಗೆ ನಡುಗ್ತೀವಿ. ಪರಮೇಶ್ವರ ಶಾಸ್ತ್ರಿಗಳು ಅವರೇ ಪೆರಲ ಪಂಡಿತರು ಒಂದು ರೀತಿಯ ಜೂನಿಯರ್ ಅವರು ಸ್ಥಾನಮಾನಗಳಲ್ಲಿ ಅಷ್ಟು ಪ್ರೀತಿ. ಶ್ರೇಣಿಯವರು ಇದ್ದ ಶ್ರೇಣಿಯವರಿದ್ದ ಸಭೆಯಲ್ಲಿ ನಾನು ಹೇಳಿದ್ದು ಕೇಳಿದ್ದೇನೆ, ನಾನು ಮಾತಾಡಬಾರ್ದು ಇಲ್ಲಿ ಶ್ರೇಣಿಯವರು ಹೆಚ್ಚು ಸಮಯ ಕೊಡಬೇಕು. ಈಗ ಶ್ರೇಣಿ ಅಷ್ಟೇ ದೊಡ್ಡವಾಗ್ಬಿ ಹಿಂದೆ ಕಾಣುವಾಗ ಅವರು ಆಗಿದ್ರು ಕೂಡ ವ್ಯಕ್ತಿತ್ವದ ವಿನಯ ಮತ್ತು ವಾಸ್ತವತೆ ತುಂಬ ಇತ್ತು. ಈ ಜೀವಮಾನ ಹೋರಾಡಿದ್ದು
ಐವತ್ತು ಅರವತ್ತು ವರ್ಷ ನಿರಾಶರು ಅದರ ಕಡೆಗೆ ತುಂಬ ರಾಜಕೀಯ ವಿರೋಧಿಗಳನ್ನು ಕಟ್ಟಿಕೊಂಡರು. ಕಳ್ಳಿಗೆ ಮಾಬಲ ಭಂಡಾರಿ, ಯು ಪಿ ಗುಣಕುಳ್ಳಾಯ, ಇಂಜಿನ್ ರೈ, ಕಕ್ಕಿಲ್ಲಾಯರು, ಆಮೇಲೆ ಜನರೇಷನ್ನಲ್ಲಿ ಬನಾರಿಯವರು, ಇವರೆಲ್ಲ ಒಂದು ರೀತಿ ಪ್ರೊಫೆಷನಲಿ ಲೂಸರ್ಸ್. ಅದರಿಂದ ಮಂಜೇಶ್ವರದಲ್ಲಿ ಡಾಕ್ಟರ್ ಬನಾರಿಯವರು ಹೇಳಿದ್ದು ಕೇಳಿದ್ದಾರೆ, ಮಂಜೇಶ್ವರದಲ್ಲಿ ಡಾಕ್ಟರ್ ಬನಾರಿಯವರು ಹೇಳಿದ್ದು ಕೇಳಿದ್ದಾರೆ. ಆ ಮಲಯಾಳದ ಭಾವನೆ ಬಂದು ಮಲಯಾಳ ಬೇರೆ ಆದ ಮೇಲೆ ಸ್ವಲ್ಪ ವಾದ ವಿವಾದ ಆಯಿತು. ಪೇಷಂಟ್ ಹತ್ರ ಹಾಗೆ ಮಾತಾಡಬಾರ್ದು, ಇದು ಪೇಷಂಟ್ ಹ್ಯಾಪನ್ ಟು ಬಿ ಮುಸ್ಲಿಂ. ನಂತರದ ಜನರೇಷನ್ ಮುಸ್ಲಿಂ ಮಲಯಾಳ ಪರ, ಅದು ಕನ್ನಡ ವಿರೋಧ ಅಲ್ಲ, ಬೆಳೆದು ಬಂದದ್ದು ಹಾಗೆ. ನನಗೆ ಏನಕ್ಕೆ ಮೆಡಿಕಲ್ ಕೊಂಡನೇ ಇಂದ ಇಲ್ಲ ಅಂತ ಇವರು ಮಲಯಾಳದಲ್ಲಿ ಜೀವನ ಮಾಡಿದ್ದಾರೆ. ನನ್ನದು ಮೆಡಿಕಲ್ ಪ್ರಾಕ್ಟೀಸ್ ಹೋದರೂ ನಾನು ಕನ್ನಡದ ವಿಷಯದಲ್ಲಿ ನಿಮಗೆ ನಾನು ಮಾತಾಡೋದೇ ಅಂದರೆ ತುಂಬ ಡಿಪ್ಲೊಮ್ಯಾಟಿಕ್ ಆಗಲಾರೆ ಕಿಂಜಂಡ್ರೆಗಳ ಇದಿತ್ತು. ಹಾಗಾಗಿ ಕೇರಳದಲ್ಲಿ ಅವರಿಗೆ ಸಿಕ್ಕಬಹುದಾದ ಸಿಕ್ಕಬೇಕಾದ ಮನ್ನಣೆಗಳು ಕೆಲವು ಸಿಕ್ಕಲಿಲ್ಲ. ಕಡಿನಾಡ ಕನ್ನಡಿಗನಾಗಿ ಕನ್ನಡಿಗರವನನ್ನು ಮಂಗಳೂರು ಸಾಹಿತ್ಯ ಸಮ್ಮೇಳನಕ್ಕಾಗುವಾಗ ಕಡಿನಾಡ ಕನ್ನಡಿಗ ಸಾಹಿತಿಯಾಗಿ ಅವರನ್ನು ರೆಕಗ್ನೈಸ್ ಮಾಡಿದೆ ಅಂತ ಹೇಳುವಾಗ ನಾನು ಹೇಳಿಲ್ಲ. ಅಲ್ಲ, ಅವರು ಸ್ವತಂತ್ರವಾಗಿ ಸಾಹಿತಿಯಾಗಿಯೂ ಅವರು ಅದಕ್ಕೆ ಬರಲಿಕ್ಕೆ ಯೋಗ್ಯ ಸಾಹಿತ್ಯ ಸಮ್ಮೇಳನ. ಅದು ಗಡಿನಾಡಿಗೆ ಕಾಸರಗೋಡಿಗೆ ಕೊಟ್ಟ ಮನ್ನಣೆ ಹೌದು. ನಾವು ನಮ್ಮ ಮನಸ್ಸಿನಲ್ಲಿ ಈ ಮೂರು ಜಿಲ್ಲೆ ನೀವು ನಾಲ್ಕು ಮಾಡಿದ್ರು ಒಂದು ಇದ್ದದ್ದು ನಮ್ಮ ಮನಸ್ಸಿನಲ್ಲಿ ಅದು ಒಂದು ಅವಿಭಕ್ತ ದಕ್ಷಿಣ ಅವಿಭಜಿತ ಅಂತ ಹೇಳ್ತಾರೆ, ಯಾಕೆ ಗೊತ್ತಿಲ್ಲ. ಅವಿಭಕ್ತ ದಕ್ಷಿಣ ಕನ್ನಡ ಅಂತ ಅದು ತ್ರಿಕ್ಕರಪುರದಿಂದ ಮೈಂದೂರುವರೆಗೆ ಉತ್ತರ ಕನ್ನಡದವರೆಗೆ ನಮಗೆ ಒಂದೇ ಆ ಭಾವನೆಯಲ್ಲಿ ಅವರಿದ್ರು. ಅವರು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಭಾಷಣ ಕೂಡ ನೋಡಿ, ಈ ಪಾಸ್ ಥ್ರೂ ಸಟ್ ಸ್ಟೇಜ್. ಅವರ ಕಾಲದಲ್ಲಿ ಅವರ ಕಣ್ಣ ಎದುರಿಗೆ ಬಂಡಾಯ ಬಂತು, ನವ್ಯ ಬಂತು, ಅವರು ಸ್ವತಃ ಬಂಡಾಯಗಾರರು. ಆದರೆ ಒಂದು ನಮ್ಮ ಸಾಹಿತಿಗಳು ಈ ಗಾಳಿ ಬಂದಾಗ ಒಂದು ತೂರುದಿಲ್ಲ, ಒಂದು ರವಿಕೆಯಲ್ಲಿ ಇದು ಬಂದ ಗುಳ್ಳೆ ಉಗ್ಗ ತಕ್ಕೊಳ್ಳೋದು, ಒಂದು ಬಂದ ಗುಳ್ಳೆ ಕಾಲರ್ ತಕ್ಕೊಳ್ಳೋದು, ಫ್ಯಾಷನ್ ಮಾಡ್ತೀವಿ ಹಾಗಲ್ಲ. ಫ್ಯಾಷನ್ ಕವಿ ಅಲ್ಲ, ನಮ್ಮಲ್ಲಿ ಅನೇಕ ಫ್ಯಾಷನ್ ಕವಿಗಳಿದ್ದಾರೆ. ಖಾಸಗಿ ಕೇಳಿದ್ರೆ ಹೇಳುತ್ತೆ ಹೊಸ ಪಂಥ ಬಂದ ಗುಳ್ಳೆ ಅಲ್ಲಿಗೆ ಹೋಗು. ಇವರಲ್ಲಿ ನವ್ಯ ಪ್ರಜ್ಞೆ ಇತ್ತು, ನವ್ಯತೆಯನ್ನು ಹೇಳಿದರು ಅವರು. ಅದರ ನವ್ಯರ ಹಾಗೆ ಬರೀಬೇಕು, ಬಂಡಾಯದ ಹಾಗೆ ಬರೀಬೇಕು ಅಂದರೆ ಪರಾಗ ಅಂತ ಬರೋದು ಪರಾಗ ಚಂದ. ಅದು ಸ್ವಲ್ಪ ವ್ಯಂಗ್ಯವೂ ಇದೆ ಪರಾಗ. ಇವ ಏನಾದರೂ ಪರಾಗ, ತಿನ್ಲಿಕ್ಕೆ ಇಲ್ಲದಿದ್ರೂ ಪರಾಗ. ಹೌದು, ಅದೇ ಯಾಕೆ ಅದು ಕೊರಗ ಅಂತ ಅವ್ರು ಬರೆದದ್ದು. ಅವನು ಕೊರಗ ಅಂದ್ರೆ ಹಾರ್ಡ್ ವರ್ಕ್ ಅವನ ಅಸಿಸ್ಟ್ ಮಾಡ್ತಾನೆ ಅಂತ ಒಂದು ಅರ್ಥ, ಇನ್ನೊಂದು ಅವನಿಗೆ ಸಿಕ್ಕುವುದಿಲ್ಲ ಅಂತ ಅರ್ಥ. ಏನಾದರೂ ಕೊರಗ, ಇದನ್ನು ಕೊರಗರ ವಿರುದ್ಧ ಅಂತ ಅವರ ಇದು ಮಾಡಿದ್ದಾರೆ ಕೆಲವರು. ಹಾಗೆ ಇರಬೇಕು ಅಂತ ಹೇಳಿದ್ರು. ಅದು ಏನು ಗೊತ್ತುಂಟ, ನಾವು ಒಂದು ಸ್ಟೇಟ್ಮೆಂಟ್ ಅನ್ನು ಹೇಗೆ ನೋಡ್ತೇವೆ. ಒಂದು ಉದಾಹರಣೆ ಕೊಡ್ತಾರೆ, ಗೋರಖಂಡ ಯಾರ ಸೂರ್ಯದಾಸರ ಹೇಳಿದ್ರಂತೆ, ರಾಜನಾದವನು ಪ್ರಭುವಾದವನು ಗುಲಾಮರನ್ನು ಪ್ರೀತಿಯಿಂದ ನೋಡಿಕೊಳ್ಬೇಕು, ಸಂಬಳ ಕೊಡಬೇಕು ಅಂತ. ಇದಕ್ಕೆ ಎರಡು ಅರ್ಥ, ಏನರ್ಥ, ಒಂದು ಗುಲಾಮರನ್ನು ನೋಡಿಕೊಳ್ಳಿ ಪುರೋಗಮಿಸಿ ಫಾರ್ವರ್ಡ್ ಲುಕಿಂಗ್ ಕರ್ಮಕ್ಕೆ ದುಡಿಸಬಾರದು ಜೀವಿತ ಮಾಡಿ, ಇನ್ನೊಂದು ಗುಲಾಮರಿಗೆ ಸಂಬಳ ಕೊಡಬೇಕು ಅಂದ್ರೆ ಏನು ಗುಲಾಮಗಿರಿ ಇರಬೇಕು ಅಂತ ಹೇಳಿದಾಗಾಯ್ತು. ನಾನು ಜಾರ್ಜ್ ವಾಷಿಂಗ್ಟನ್ನ ಮನೆ ಸ್ವಂತ ನೋಡಿದವು, ಅಷ್ಟು ದೊಡ್ಡ ಹೋರಾಟಗಾರ ಸ್ವಾತಂತ್ರ್ಯ ಪರ ಎಲ್ಲ ಹೌದು. ಆದ್ರೆ ಅವರ ಕಾಲದಲ್ಲಿ ಗುಲಾಮ ಪದ್ಧತಿ ಇತ್ತು, ನೋಡಿದ್ರೆ ಗುಲಾಮರ ಮನೆ ಉಂಟಲ್ಲಿ, ಅದೇ ಮನೆ ಇಟ್ಟಿದೆ, ಸ್ಲೇವ್ ಹೌಸೇ ಉಂಟು. ಎಲ್ಲವನ್ನು ಎಲ್ಲರೂ ಎಲ್ಲ ಕಾಲದಲ್ಲಿ ಮೀರಿ ಹೋಗ್ಲಿಕ್ಕೆ ಆಗುದಿಲ್ಲ. ಚಳವಳಿಗಾರರು ಅತಿರೇಕ ಎಕ್ಸ್ಪೆಕ್ಟ್ ಮಾಡುದು ಹಾಗೆ ಇಳಿದು ಕೆಲಸ ಮಾಡುವುದು ಮಾಡ್ಲಿಕ್ಕೆ ಆಗುದು. ಚಳವಳಿಗಾರ ಬೇಜವಾಬ್ದಾರಿಯಿಂದ ನಿಮ್ಮಿಂದ ಇವತ್ತಿಂದ ನಾಳೆಗೆ ಏನೆಲ್ಲ ನಿರೀಕ್ಷೆ ಮಾಡಬಹುದು. ಇವತ್ತು ನೋಡಿ ನಮ್ಮ ಪ್ರಧಾನಮಂತ್ರಿಗಳಿಂದ ಎಡಪಂಥೀಯರು, ಎಡಪಂಥೀಯರ ಏಜೆಂಡವನು ಪ್ರಧಾನಮಂತ್ರಿ ಅವರಿಗಿಂತ ಚೆನ್ನಾಗಿ ತರಬೇಕಂತ ನಿರೀಕ್ಷೆ ಅವರಲ್ಲ. ಸೊ ಎಕ್ಸ್ಪೆಕ್ಟಿಂಗ್ ಇಸ್ ಸಮಥಿಂಗ್. ಅವರ ಲಿಮಿಟ್ಸು, ಅವರ ಪ್ರೆಷರ್ಸು, ಅವರ ಸ್ಥಿತಿ, ಇದರ ಮೇಲೆ ಎಲ್ಲವನ್ನೂ ಮ್ಯಾನೇಜ್ ಮಾಡಿದರು. ಇನ್ನು ಹತ್ತಾರು ಗ್ರಂಥಗಳನ್ನೆಲ್ಲ ಬರೀಬೋದಿತ್ತು ಅವರು. ನೋಡಿ ತುಳುವಿನಲ್ಲಿ ಅವರು ಒಂದೇ ಬರ್ತದೆ, ಎನ್ನಪ್ಪೆ ತುಳುವಪ್ಪೆ ನೀವು ಯಾಕೆ ತುಳುವಿನಲ್ಲಿ ಬರೆದಿಲ್ಲ ಅಂತ ನಾನು ಕೇಳಿದೆ ಅವರ ಹತ್ರ. ನಿಮ್ಮ ಹತ್ರ ಒಳ್ಳೆ ತುಳು ಉಂಟು, ಮಾತಾಡಿದ್ದೀರಿ. ನಾನು ಬದುಕಿದ ಮತ್ತು ಚಳವಳಿ ಮಾಡಿದ ಕಾಲದಲ್ಲಿ ತುಳುವಿನ ಪ್ರತ್ಯೇಕತೆಯನ್ನು ಒತ್ತಿ ಹೇಳಲು ಕಾಸರಗೋಡಿನ ಮಟ್ಟಿಗೆ ಕನ್ನಡ ಹೋರಾಟಕ್ಕೆ ತೊಂದರೆ. ನಿಜವಾಗಿ ಅದು ಅಲ್ಲ, ತುಳು ಬೇರೆ, ಇದು ಸ್ವತಂತ್ರ ಭಾಷೆಯಲ್ಲಿ ಕನ್ನಡ ಮೈನಾರಿಟಿ, ತುಳು ಕನ್ನಡದ ಭಾಗ ಅಂತ ವಾದ ಮಾಡಬೇಕಿತ್ತು ಕನ್ನಡ ಹೋರಾಟಗಾರ. ಅದು ಸ್ಟ್ರಾಟಜಿಕ್ ಕ್ವಶನ್. ಆದರೆ ತುಳುವಲ್ಲಿ ಬರೆಯುವುದನ್ನೇ ನಿಲ್ಲಿಸಿದ್ರು ನೋಡಿ ಅವರೊಂದು 40 ವರ್ಷ. ಯಾಕೆ ಕನ್ನಡದ ನನ್ನ ಹೋರಾಟಕ್ಕೆ ತೊಂದರೆ ಆಗ್ತದೆ, ಯಕ್ಷಗಾನದಲ್ಲಿ ಅರ್ಥ ಹೇಳ್ತಿದ್ರು ಕನ್ನಡ ಕಿಲ್ಲರೊಟ್ಟಿಗೆಲ್ಲ ಅರ್ಥ ಹೇಳಿದ್ದಾರೆ. ಮತ್ತೆ ನಾನು ಹೇಳಿದೆ ಅನ್ಬೇಕು ಅಂತ ಗಮ್ಮತ್ತಿತ್ತು ಅವ್ರಿಗೆಲ್ಲ, ಒಬ್ಬ ಅರ್ಥ ಹೋದ ಅನರ್ಥ ಅವರವಲ್ಲಿ ಅಂತ
ಅಲ್ಲೆತ್ತು ಅಂತ ಅಲ್ಲಿದ್ದು ತುಳು ಅಂಚೆ ಉಂತಾಯ ಅಂತ ಅಂತ ಹೇಳಿದ್ರೆ ನಿಲ್ಲಿಸಿ. ಆದರೆ ಯಕ್ಷಗಾನ ಅಪೂರ್ವ ಮಾಹಿತಿ ಕೊಟ್ಟಿದ್ದಾರೆ. ಯಾರೊಬ್ಬ ಇನ್ಸ್ಪೆಕ್ಟರ್ ಸಂದರ್ಶನ ಮಾಡಿ ಮೂಕನಾಗಿದ್ದ ಒಬ್ಬ ಕೇರಳದ ಕವಿ ಇಲ್ಲಿ ಬಂದು ಯಕ್ಷಗಾನದಿಂದ ಕವಿತ್ವವನ್ನು ಬರೆದ ಕಥೆ. ಯಕ್ಷಗಾನವೇ ಪ್ರಾಚೀನ ಕಥಕ್ಕಳಿಗಿಂತ ಅಂತ ಅವರಿಗದು ರಾಜಕೀಯವಾಗಿಯೂ ಸಾಧಿಸಬೇಕಾದ ವಿಷಯ ಅದು. ಅದೇನು ಬರೆದಿದ್ದಾರೆ ಇಂಥ ಸಣ್ಣ 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 ವಿಷಯ ಐಕ್ಯಗಾನ ಪುನರ್ನವ. ಆ ಕವಿ ಹಾಗೆ ಆಗ್ಬೇಕಂತೆಲ್ಲ ಪುನರ್ನವವಾಗಿ ಮತ್ತೆ ಪುನರ್ನವ ಎನ್ನುವುದೊಂದು ಇದು ಕೂಡ ವನಸ್ಪತಿ ಸಂಸ್ಕೃತ ವಿದ್ವಾಂಸ ಅಂತ ಹೆಸರು ಬಂದು ಪುನರ್ನವ ಐಕ್ಯಗಾನ ಐಕ್ಯ ಒಂದೇ ಬಂತು ಐಕ್ಯದಿಂದ ಸ್ವತಂತ್ರ. ನಾವು ಹೈಸ್ಕೂಲಲ್ಲಿ ಪಾಪ ಸೋಮಯಾಗಿ ಮಾಡ್ಬೋದು ಅವರಿಗೆ ಸ್ವರ ಇಲ್ಲ ಆದ್ರೆ ಅವನಿಗೆ ಹಾಡ್ಬೇಕಂತ ಹಾಡ ಇಂಗ್ಲೆಂಡ್ ಹೇಳೋದು ನೋಡಿ ಎಷ್ಟು ಒಳ್ಳೆ ಮ್ಯೂಸಿಕ್ ಉಂಟು ಇದರಲ್ಲಿ ಹೇಳುದು ಅವರಿಗೆ ಬರೋದಿಲ್ಲ ಬಟ್ ಕಷ್ಟಪಟ್ಟು ಹಾಡ್ತ ಅವರ ಕಾವ್ಯವನ್ನು ಪ್ರಸಾರ ಮಾಡಿದ ದೊಡ್ಡ ಕೆಲಸ ಇವರು ಮಾಡಿದ ಇದರಲ್ಲೆಲ್ಲೆಲ್ಲೆ ಹೋಗಿ ಅವರಿಗೊಂದು ಗಮಕಿ ಹಿನ್ನೆಂಡೆಗಳ ಮುಖ ಇದರಪ್ಪ ಯಾವಾಗಲೂ ಸ್ಟೇಟಸ್ ಏನೋ ಅದರ ಇದರ ಯಾವ ಅಂತರವೂ ಅವರೊಳಗೆ ಬರಲಿಲ್ಲ ಮತ್ತು ಇದರ ಬರಲಿ ಅದು ಇಲ್ಲೂ ಇಲ್ಲ. ಇವತ್ತು ವೆರಿ ಸೋಬರ್ ರಿಯಲಿ ರಿಯಲಿ ಇನ್ ಬಿಹೇವಿಯರ್ ಆಟಿಟ್ಯೂಡ್ ಸೆಕ್ಯುಲರ್ ತುಂಬ ಸೆಕ್ಯುಲರ್ ಅದು ಸೆಕ್ಯುಲರಿಸಮ್ ಘೋಷಿತ ಸೆಕ್ಯುಲರಿಸಮ್ ಅಲ್ಲ ಆಚರಣೆ ಸೆಕ್ಯುಲರಿಸಮ್. ಮೊನ್ನೆ ಬೇಸರ ಆಯ್ತು ಮೊನ್ನೆ ಏನೇನ ಪ್ರಕರಣ ಆಗುವಾಗ ಅವರ ಹೆಸರು ಬರ್ತದೆ ಅವರ ಅವರ ಮೊಮ್ಮಗ ಒಳ್ಳೆ ಕೆಲಸ ಆಯ್ತಲ್ಲ ಈಗ ನಾನು ನನ್ನ ಅಜ್ಜನ ಹಾಗೆ ನಾನಿದ್ದೆ ನಾನು ಇಂಥದ್ದು ಮಾಡಿದಾಗ ನನ್ನ ಅಜ್ಜನ ಹೆಸರು ಯಾಕೆ ಬರೀಬೇಕು ನನ್ನದೇ ಹೆಸರಲ್ಲ ಬರೀಬೇಕು ಅಂದರೆ ನಮ್ಮ ಮೀಡಿಯಾ ಕೂಡ ಎಷ್ಟು ಮಿಸ್ಲೀಡಿಂಗ್ ಅಂತ ಈ ಮಧ್ಯೆ ತುಂಬ ಅಟೆನ್ಷನು ಕೆಲವು ಸಲ ಪಡೆದರು ಕೆಲವು ಸಲ ಪಡೆಯಲಿಲ್ಲ. ಅನುವಾದಗಳು ಉತ್ಕೃಷ್ಟ ಕವಿತೆ ಉತ್ಕೃಷ್ಟ ಎಲ್ಲ ಕಾಲಗಳಲ್ಲಿ ಪೊಯೆಟಿಕ್ ಸೆನ್ಸಿಬಿಲಿಟಿಯನ್ನು ನವೋದಯ ಪಂಥವನ್ನು ಬಿಡದೆ ಎಲ್ಲ ಪಂಥಗಳಲ್ಲಿ ಒಂದಾಗಿ ಗೌರವ ಕೊಟ್ಟು ಅಡಿಗರ ಬಗ್ಗೆ ಬಹಳ ಮೆಚ್ಚುಗೆ ಇತ್ತು ಅವರಿಗೆ. ಆದರೆ ಅಡಿಗರ ಗೋಕಾಕರ ಮಾರ್ಗವನ್ನು ಅವರು ಅನುಸರಿಸಲಿಲ್ಲ ಅದು ಕಿಂಗಂಡ್ರೆ ಮಾರ್ಗ ಅವರು ತಮಾಷೆ ಮಾಡಿದ್ರು ಕಿಂಗಂಡ್ರೆ ಹೇಗೆ ಅವರು ಬರೀಲಿ ನೋಡುವ ಹಾಸಿಗೆ ಮಾತಾಡಿ ಅಡಿಗರು ಕಿಂಗಂಡ್ರೆ ಆಗ್ತಾರ ಇಲ್ಲಲ್ಲ ಮತ್ತೆ ನಾನೇ ಯಾಕೆ ಅಡಿಗರಾಗಿ ಬರೆಯುವುದು ಲೈಟರ್ ವೀನಲ್ಲಿ 100 ವರ್ಷ ಬದುಕಿದ್ದಾರೆ ಈಗ 108 ಆಯ್ತು ಅಷ್ಟೊತ್ತ ಇಂಪಾರ್ಟೆಂಟ್ 102 ವರ್ಷ ಬದುಕಿದ್ದಾರೆ 108 ಈಗ ಪೂರ್ಣ ಆಯುಷ್ಯ ಪೂರ್ಣ ಸಂಪತ್ತು ಪೂರ್ಣ ಬದುಕು ಪೂರ್ಣ ಗೌರವ ಪೂರ್ಣ ಹೋರಾಟ ಒಂದು ಪರಿಪೂರ್ಣತೆಯ ಜಾಗೃತಿಯ ಗಡಿನಾಡದ ಗಡಿನಾಡಿನ ಜೀವಂತಿಕೆಯ ಕನ್ನಡದ ಮತ್ತು ಸಂಸ್ಕೃತದ ಶಕ್ತಿಯನ್ನು ಅಳವಡಿಸಿಕೊಂಡ ಒಬ್ಬ ಅಪೂರ್ವ ಕಲಾವಿದ ಅಂತ ಹೇಳಬೇಕು ನಾನು ಸಾಹಿತ್ಯ ಕಲಾವಿದ ಅಂದರೆ ಔಟ್ಸ್ಟ್ಯಾಂಡಿಂಗ್ ಅವರ ರೆಪರ್ಟರಿ ತುಳು ಅವರಿಗೆ ಗೊತ್ತಿದ್ದರಿಂದ ಸಂಸ್ಕೃತ ಗೊತ್ತಿದ್ದರಿಂದ ಅವರ ಬರವಣಿಗೆಯಲ್ಲಿ ಗೊತ್ತಾಗ್ತದೆ ಬಹುಭಾಷಿಕರಲ್ಲಿ ಸಾಂಸ್ಕೃತಿಕ ವೈಶಾಲ್ಯ ಬರ್ತದೆ ತಾನಾಗಿ ನಮ್ಮ ಪ್ರದೇಶದವರಲ್ಲಿ ಸಾಮಾನ್ಯರು ಕೂಡ ಮಾತುಗಾರರಾಗಿರೋದು ತಕ್ಕ ಮಟ್ಟಿಗೆ ಎಲ್ಲರೂ ಭಾಷಣಗಾರರಾಗಲಿ ಕಾರಣ ಹೆಚ್ಚಿನ ಅವರಿಗೆ 3-4 ಭಾಷೆ ಬರ್ತದೆ ನನಗೆ 7-8 ಭಾಷೆ ಬರ್ತದೆ ನಾನು ಅದೇನೇ ಹೇಳೋದು ಭಾಷೆ ಇಲ್ಲದವ ಹಾಗೆ ಒಂದು ಸೀಮಿತತೆ ಇರಲಿಲ್ಲ ಅವರಲ್ಲಿ ಕಾಸರಗೋಡದ ಪ್ರಶ್ನೆ ಕೊನೆಯವರೆಗೂ ಕನವರಿಸ್ತಾ ಇದ್ರು ನನಗೆ ನೆಗೆ ಬರಲು ಅವರು ನೋಡುವರು ಮರ್ಜರು ಸತ್ತೋಗಿದೆ ನಿಜವಾಗಿ ಅಂದರೆ ಮರ್ಜರು ಇನ್ನೂ ಸುಮಾರು ಕಷ್ಟ ಆದರೂ ಅದು ಆಗ್ತದೆ ಆಗ್ತದೆ ಅಂತ ಕನಸು ಕಂಡಿದೆ ಅದೇ ಅವರಿಗೆ ಕಡೆ ಕಡೆ ಕಣ್ಣು ಕಾಣ್ತಿಲ್ಲ ಅವರು ನಿಮಗೆ ಸ್ವಲ್ಪ ದೃಷ್ಟಿ ತೊಂದರೆ ಆಗ್ತದೆ ಅಲ್ಲ ಕೈಗಳೇ ಇದೆ ಕಾಣುದಿಲ್ಲ ಅಂತ ಹೇಳಿಲ್ಲ ನನಗೆ ತುಂಬ ಬೇಸರ ಇತ್ತು ಲೈಟ್ ನನ್ನ ಒಂದು ನಿಮ್ಮ ಲೈಟ್ ಮಾಡಲಿ ಹೇಳಿದ್ರು ಅಲ್ಲಿ 2 ಟ್ಯೂಬ್ ಉಂಟು ಬಂದಾಗಿದೆ ಓದರ ಮತ ಕಟ್ಟ ಅವು ಪೋಡಿತ್ತೆ ನಮ್ಮ ಕಾಸರಗೋಡದ ಹೆಂಚಿನ ಕುಂಡ್ಕೊಂಡು ಏನು ಕ್ಲಿಪ್ಪುನಾಗನೆ ಬರ್ಕೊಂಡ ಕನ್ನಡದ ಕಾಸರಗೋಡಿನ ವಿಷಯ ತುಳುವಿನಲ್ಲಿ ನನ್ನ ಹತ್ರ ಕೇಳಿದವರು ಬರ್ಕೊಂಡು 101ನೇ ವರ್ಷದಲ್ಲಿ ನಾನು ಅವರ ಮನೆಯಲ್ಲಿ ನೋಡಿದ್ದೇನೆ ಏನೋ ಒಂದು ಸಂದರ್ಭ ಇಬ್ಬರು ಇದ್ರು ಅಂತ ಒಟ್ಟಿಗೆ ಇದ್ದವರು ಇವರು ಇದ್ರು ಯಾರು ಉತ್ತೀರ್ಣವರು 4-5 ಆಗಲೂ ಅವರು ಕನವರಿತಾ ಇದ್ದದ್ದು ಕನ್ನಡದ ಕಾಸರಗೋಡಿನ ಕನ್ನಡದ ಸ್ಥಿತಿಯನ್ನು ತುಂಬ ಅನ್ಯಾಯವಾದಾಗ ಇದು ಮಾಡಿ ನಾನು ಇದು ಮಾಡಿ ನಾನು ಏನೋ ಒಂದು ಕೆಲಸಕ್ಕೆ ಸಂಸ್ಕೃತಿ ಇಲಾಖೆಗೆ ಹೋಗಿದ್ದೆ ನಮ್ಮ ಕಾಲೇಜಲ್ಲಿ ಮಾಡಿದ್ದೆ ಇವರು ಹೋಗಿ ಡೈರೆಕ್ಟರ್ ಹತ್ರ ಮಾತಾಡಿದ ನೋಡಿದರೆ ಅವರು ಇವರಿಗೆ ಸಹಾಯ ಮಾಡಲಿಕ್ಕಿಲ್ಲ ಡಿಪ್ಲೊಮೆಸಿ ಇಲ್ಲ ಕೆಲಸ ಎಂತ ನೀವು ಮತ್ತೆ ನಾವೆಂತದ್ದು ಮತ್ತೆ ಇಲ್ಲಿ ಕಾಸರಗೋಡು ನಾವು ಇದು ಕೇಳುವ ಇಲ್ಲಿ ನಾವು ಮಾತಾಡೋದಿಲ್ಲ ಹಾಗೆ ಮಾತಾಡ್ತಿದ್ದೇವೆ ಅಂದರೆ ಅದು ಬರುವಾಗ ಅವರಿಗೆ ತಡೀತಿರಲಿಲ್ಲ ಬಿಕಾಸ್ ಅದು ಒಳಗಿಲ್ಲ ಅಂತ ಒಬ್ಬ ದೊಡ್ಡ ಕವಿಯ 108ನೇ ವರ್ಷದಲ್ಲಿ ನಾವು ಸಂತೋಷ ಪಡ್ತೇವೆ. ಈಗ ನಾವು ದುಃಖ ಪಡೋ ಪ್ರಶ್ನೆ ಇಲ್ಲ ಕೈಯ ಕೈಗಳು ಮೋಕ್ಷಕ್ಕೆ ಹೋಗಲಿ ಅನ್ನೋದೊಂದು ಬೇರೆ ವಿಷಯ ಪುನರ್ಜನ್ಮ ಸೆಲೆಬ್ರಿಟಿ
ಕಿಂಜಂಡರ ಹೆಸರು ವಿಚಿತ್ರನು ಕಿಂಜಂಡ ಅನ್ಯ ಯಾರ ಹೆಸರಿನಲ್ಲಿ ಇಲ್ಲ ಅದನ್ನು ಒಬ್ಬೊಬ್ಬರು ಒಂದೊಂದು ರೀತಿ ಬರೆಯುವುದು ಒಂದೊಂದು ರೀತಿ ಹೇಳು ಅದೇ ಒಂದು ಗಮ್ಮತ್ತಾಗಿದೆ ವಿಕಿಪೀಡಿಯಾದವರ ಲೇಖನದಲ್ಲಿ ಉಂಟು ಅದು ಅನ್ಯ ಇಸ್ ಅ ಸ್ಪೆಷಲ್ ಲೆಟರ್ ಇನ್ ಇಸ್ ನೇಮ್ ವಿಚ್ ಹ್ಯಾಸ್ ಕಾಸ್ಡ್ ಸೋ ಮೆನಿ ಪ್ರೊನೌನ್ಸಿಯೇಷನ್ ವಿಕಿಪೀಡಿಯಾದವರು ಹಾಗೆ ಶುರು ಮಾಡಿದ್ದಾರೆ ಆ ವ್ಯಕ್ತಿತ್ವ ಅಲ್ಲಿ ಒಂದು ವೈಶಿಷ್ಟ್ಯ ಇತ್ತು ಹಾಗಿದ್ದ ನನಗೆ ತುಂಬಾ ವ್ಯತ್ಯಾಸ 35 ವರ್ಷದ ಡಿಫರೆನ್ಸ್ ಇದ್ರೂ ಕೂಡ ಆತ್ಮೀಯತೆ ಇತ್ತು ನನಗೆ ಒಂದೊಂದು ಕಾಗದ ಬರುತ್ತೆ ದುಡಿತವೇ ನನ್ನ ದೇವರು ಮಾತ್ರ ಪರ್ಟಿಕ್ಯುಲರ್ ನಾನು ಕಳಿಸ್ಕೊಟ್ಟು ಕಡೆಗೆ ಹೀರೋಜಿ ಓದೋಡು ಅಂತ ಕಾಲೇಜಿಗೆ ಫೋನ್ ಮಾಡಿ ಉತ್ತರ ಕನ್ನಡ ಅವರು ನನಗೆ ಓದ್ಬೇಕಂತ ಹೇಳಿದ ತುಳುವಿನ ನಾವು ಅಕಾಡೆಮಿಕ್ ವಿಷಯ ಬರುವಾಗ ಮಾತ್ರ ಕನ್ನಡದಲ್ಲಿ ಮಾತಾಡ್ತಿದ್ದೆ ಯಕ್ಷಗಾನದ ಇತಿಹಾಸದ ಬಗ್ಗೆ ನೋಡಿ ಇದು ಒಳ್ಳೆ ಶಾಸ್ತ್ರ ಗ್ರಂಥದಲ್ಲಿ ಕೆಲ್ಲೆವರು ಮತ್ತು ಶಾಸ್ತ್ರಗಳು ಒಳ್ಳೆ ಅಮೂಲ್ಯವಾದ ಲೇಖನ ಅಂತ ತುಂಬಾ ಕಂಟ್ರಿಬ್ಯೂಷನ್ ಸಣ್ಣ 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 ಈಗ ಅಪ್ರಕಟಿತವಾದ ಅವರ ಬಿಡಿ ಲೇಖನಗಳನ್ನು ಯಾರಾದರೂ ಕಾಸರಗೋಡು ಪ್ರದೇಶದ ಒಟ್ಟು ಮಾಡದಿದ್ರೆ ಒಳ್ಳೆ ಕೆಲಸ ಅನಂತರ ಮಟ್ಟಿಗೆ ತುಂಬಾ ಕೆಲಸ ಆಯ್ತು ಅದರಿಂದ ಅವರು ಬಿಸಾಡೋದು ರಿಸಲ್ಟ್ ಸಿಕ್ಕಿದ್ದಾರೆ ಅದು ಈಗಲೂ 50% ಲೇಖನಗಳ ಕೋಶ ಪತ್ತೆ ಆಗಿಲ್ಲ ಇದೊಂದು ಆದರೆ ಒಳ್ಳೆಯದು ಯಾಕೆಂದ್ರೆ ಸಾವಯವಕ್ಕೆ ಅಳಿ ಉಂಟು ಜಂಗಮ ಕಳೆಯುವಿಲ್ಲ ಅವರ ಕಾವ್ಯ ಅಳಿಯುವುದಿಲ್ಲ ಜಂಗಮವಾಗಿ ಆದರೆ ಸ್ಥಾವರವು ಬೇಕು ಯಾಕಂದ್ರೆ ಗಡಿನಾಡಿನಲ್ಲಿ ಕಿಂಜಂಡ್ರಿಗೆ ಅಸ್ತಿತ್ವ ನಮಗೆ ಕನ್ನಡದ ಅಸ್ತಿತ್ವ ಅದೇ ಪ್ರತಿಷ್ಠಾನ ಅದೇ ಸಂಸ್ಕರಣೆ ಅದೇ ಪ್ರಶಸ್ತಿ ಅಂತ ಮಾಡೋದಕ್ಕಿಂತ ಕಿಂಜಂಡ್ರಿಗಳನ್ನು ಬೇರೆ ಹೇಗೆ ನೆನಪಿಸಿಕೊಳ್ಳಬಹುದು ನನ್ನ ಹತ್ರ ರೆಡಿಮೇಡ್ ಐಡಿಯಾಸ್ ಇಲ್ಲ ಆಲೋಚನೆ ಮಾಡುವ ಮತ್ತು ನಾನು ಅದನ್ನೇ ಮಾಡಿದ್ದು ಇಷ್ಟು ವರ್ಷ ಬೇರೆಯವರಿಗೆ ಹೇಳು ಅವ್ರು ಮಾಡುವುದು ಅದನ್ನು ಹಾಗೆ ಅಂತ ಒಂದು ಚೈತನ್ಯವನ್ನು ಮರು ಹುಟ್ಟು ಪಡೆಯುವ ಪುನರ್ ನವ ಐಕ್ಯಗಾನ ಪಂಚಮ ಆಗಲಿ ಅಂತ ಮಹಾಚೇತನ ಸುಮ್ಮನೆ ಕೂತ್ ಕೇಳ್ತಾ ಇರುವಂತ ಅನಿಸುವ ಹಾಗೆ ಮಳೆ ಬರ್ತಿದ್ರೆ ಮನೆ ಒಳಗೆ ಕುಳಿತು ಟೆರೆಸ್ ಕುಳಿತು ಒಂದು ಕಾಫಿ ಇಟ್ಕೊಂಡು ಹೇಗೆ ನಾವು ಮಳೆಯನ್ನ ಎಂಜಾಯ್ ಮಾಡ್ತೀವೋ ಹಾಗೆ ಅದನ್ನ ಕಾಣ್ತಾ ಅನುಭವಿಸ್ತಾ ಕೈಯಾಡಿದ ಚಿತ್ರವನ್ನ ಮತ್ತೆ ನಮ್ಮ ಮನಸ್ಸಿಗೆ ತಂದುಕೊಡ್ತಾ ಅಂತ ಒಂದು ಪ್ರಜ್ಞೆ ನಮ್ಮ ನಡುವೆ ಬದುಕಿದ ವಿಸ್ಮಯವನ್ನ ಅನುಭವಿಸುತ್ತಾ ಇಷ್ಟು ಹೊತ್ತು ನಾವೆಲ್ಲವರ ಮಾತುಗಳಿಗೆ ಕಿವಿಯಾಗಿದ್ದೇವೆ ಅಖಿಲ ಭಾರತ ಅಧ್ಯಕ್ಷರು ಮಾಡುವುದಾಗ ಸಾಹಿತ್ಯ ಪರಿಷತ್ ಒಪ್ಪದಿದ್ದಾಗ ಅಂಗಡವೇ ಮಾಡುವುದಿಲ್ಲ ಅಂತ ಹೇಳಿದ ನಂತರ ಅವ್ರು ಒಪ್ಪಿ ಅವ್ರನ್ನ ಅಧ್ಯಕ್ಷರು ವಿರೋಧ ಬಂದಿತ್ತು ಅವ್ರು ಬೇರೆ ಅಂತ ಹೇಳಿದೆ ಅವ್ರು ಮಾಡುವುದಿಲ್ಲ ಅಂತ ಮಾಡುವುದಿಲ್ಲ ಅಂತ ಹೇಳಿದ ನಂತರ ಒಬ್ಬರು ಒಪ್ಪಲೇಬೇಕಾಯ್ತು ಕಾಸರಗೋಡ ಏನ ಇರಲಿ ಅಂತ ಅವ್ರ ಮಾನ ವ್ಯಕ್ತಿ ಅವರು ಹೋರಾಟದಲ್ಲಿ ನಮಗೆಲ್ಲ ಅವ್ರು ಮಾದರಿ ಅವರು ಅಂತ ಅವರ ಒಂದು ರಾಷ್ಟ್ರ ಭಾಳ ಪ್ರಯತ್ನ ಅಷ್ಟೇ ಪ್ರಯತ್ನ ಬೆಂಗಳೂರಿನ ಇರುವಾಗ ಬಗ್ಗೆ ತೆಗೆದುಕೊಂಡು ಹೋರಾಟ ಮಾಡಿದೆ ಆಗಲಿಲ್ಲ ಏನೇ ಇರಲಿ ತಮ್ಮ ಮನೆಯವರ ಬಗ್ಗೆ ಮುಂದಿನ ಪೀಳಿಗೆ ತಿಳಿದುಕೊಂಡು ಅವರ ಮನೆಯಲ್ಲಿ ನಡೆಯುವಂತಹ ಒಂದು ನಾಗಬೇಕಾಗಿತ್ತು ನಾವೆಲ್ಲ ನಮ್ಮ ಮುಂದಿನ ಪೀಳಿಗೆಯವರಿಗೆ ಎಲ್ಲರ ಒಂದು ಸಾಹಸ ಉಂಟು ಅಂತ ಹೇಳಿ ಎಲ್ಲರೂ ಅವರಲ್ಲಿ ನಡೆಯುವಂಥ ಮಾಡುವಂಥ ಪ್ರಯತ್ನ ಮಾಡುವ ಕನ್ನಡದಲ್ಲಿ ಪ್ರಯತ್ನ ಮಾಡುವಂತಹ ವ್ಯಕ್ತಿಗಳಿಗೆ ನಾವು ನಮ್ಮ ವ್ಯಕ್ತಿಗಳ ಮಾತಿಗೆ ಬೆಲೆ ಕೊಡುವ ಅಂತ ಬಾಳೆ ಎಲ್ಲೂ ಎಲ್ಲ ಗಂಧಿಗಳು ನನಗೆ ತುಂಬ ಅವಕಾಶ ಕೊಟ್ಟಿದ್ದಾರೆ ನನಗೆ ಮಾತಾಡಲಿಕ್ಕೆ ಸ್ವಲ್ಪ ಆಗುವುದಿಲ್ಲ ಅನಾರೋಗ್ಯದ ಕಾರಣ ಇತ್ತೀಚೆಗೆ 1 ವರ್ಷದಿಂದ ನನ್ನ ಉಚ್ಚಾರ ಸರಿ ಬರುವುದಿಲ್ಲ ನಾನು ಇಡೀ ಕರ್ನಾಟಕದಾದ್ಯಂತ ನಿರೂಪಣೆಗೆ ಹೋಗಿದ್ದೆ ಇವರಿಗೆ ಗೊತ್ತುಂಟು ಹಾಡು ಹಾಡ್ತಾ ಇದ್ದೆ ನನಗೆ ಒಂದು ಬ್ರೈನ್ಗೆ ಸ್ಟ್ರೋಕ್ ಆಗಿ ಉಚ್ಚಾರ ಸರಿ ಬರುವುದಿಲ್ಲ ಆದರೆ ಹಾಡ್ಲಿಕ್ಕೆ ಆಗ್ತದೆ ಮ್ಯೂಸಿಕ್ನಲ್ಲಿ ನಾನು ಒಂದು 2-3 ಕಾರ್ಯಕ್ರಮ ಮಾಡಿದ್ದೆ ಹಾಡ್ಲಿಕ್ಕೆ ಮಾತ್ರ ಹೋರಾಟ ಗೀತೆಗಳನ್ನು ಹಾಡ್ತೇನೆ ನಾನು ಟೋಲ್ಗೇಟ್ ಹೋರಾಟದಲ್ಲಿ ಕೂಡ ಎಲ್ಲ ಹಾಡಿದ್ದೇನೆ ಆದ್ದರಿಂದ ನಾನು ಮಾಡುವ ಒಂದು ಪ್ರಯತ್ನ ಮಾಡ್ತೇನೆ ಇಲ್ಲಿ ಮ್ಯೂಸಿಕ್ ಇಲ್ಲದೆ ಹಾಡುದು ಹೇಗೆ ಬರ್ತದೆ ಅಂತ ಗೊತ್ತಿಲ್ಲ ನಾನು ಇಲ್ಲಿಗೆ ಬರುವಾಗ ಸ್ಕೂಟರಲ್ಲಿ ಬರುವಾಗ ಇವರ ಕವನಗಳನ್ನು ಓದ್ತೇನೆ ನಾನು ಹೋರಾಟ ಗೀತೆ ಬರೀಲಿಕ್ಕೆ ಪ್ರೇರಣೆ ಇವರದ್ದು ಕವನ ನಾನು ಆದರೆ ಆತ್ಮಕಥನ ಓದಿಲ್ಲ ಹೋರಾಟ ಗೀತೆ ನಾನು ಬರುವಾಗ ಬರೆಯುವಾಗ ಕೈಯಾರ ಗಿಂಜನದ ನೆನಪು ಬರುವುದು ಜಾತಿನ ಹಾಗೆ ನಾನು ಈಗ ಸ್ಕೂಟರಲ್ಲಿ ಬರುವಾಗ ಯೋಚಿಸ್ತಾ ಬರುವುದು ನಾನು ಏನು ಮಾತಾಡುವುದು ಅದಕ್ಕಾಗಿ ಇಲ್ಲಿ ಬಂದು ಒಂದು ಇಲ್ಲಿದ್ದು ಪೇಪರ್ ತಗೊಂಡು ಅವರ ಒಂದು ಪದ್ಯ ಕವನ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಸರಳ ಶಬ್ದಗಳನ್ನು ಜೋಡಿಸಿ ಒಂದು ಹಾಡು ಬರೆದಿದೆ ಅದನ್ನು ಇಲ್ಲಿ ಹಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತೇನೆ ಅಷ್ಟೇ
ಅಷ್ಟು ಪರಿಣಾಮಕಾರಿಯಾಗಿ ಬರಲಿಕ್ಕಿಲ್ಲ. ಇದಕ್ಕೊಂದು ಹೆಡ್ಡಿಂಗ್ ಕೊಟ್ಟಿದ್ದೀವಿ, ನನ್ನ ಒಂದು ಕಾವ್ಯ ರಾಗ ಇದೆ ಅದರಲ್ಲಿ ಹಾಡ್ತೇನೆ. ಕ್ರಾಂತಿಕಾರಿ ಚಿಂತನೆಯ ಕನ್ನಡ ಪರ ಕವಿಬರು ಕಾಸರಗೋಡಿಗಾಗಿ ಅಂದು ಬಹಳವಾಗಿ ಮರುಗಿದವರು, ಪರಿಣಾಮಕಾರಿ ಕವನಗಳಲ್ಲಿ ಜಾಗೃತಿಯ ಶಿಕ್ಷಿಸಿದವರು, ಕೈಯಾರ ಕಿಂಜನ್ನರೈ ಎಂದು ನಮ್ಮವರು, ಕೈಯಾರ ಕಿಂಜನ್ನ ರೈ ಎಂದು ನಮ್ಮವರು. ಐಕ್ಯಗಾನವ ಎಲ್ಲರ ಮನದಲ್ಲಿ ತುಂಬಿದರು, ಪ್ರತಿಯೊಂದು ಕವನದಲ್ಲೂ ಸೌಹಾರ್ದತೆ ಸಾರಿದರು, ಬೆಂಕಿ ಬಿದ್ದಿದೆ ಮನಗೆ ಎಂದು ಎಚ್ಚರಿಸಿದರು, ಮನ ಮುಟ್ಟುವಂತೆ ಕವನ ಮಹತ್ವ ತೋರಿದರು, ಮನ ಮುಟ್ಟುವಂತೆ ಕವನ ಮಹತ್ವ ತೋರಿದರು. ರಾಷ್ಟ್ರ ಪ್ರಶಸ್ತಿ ಪಡೆದ ಶ್ರೇಷ್ಠ ಅಧ್ಯಾಪಕ, ಕನ್ನಡದ ಪ್ರಾಮಾಣಿಕ ಭಾಷಾಹಿತ ಚಿಂತಕ, ಹಲವಾರು ಕೃತಿಗಳನ್ನು ಕೊಟ್ಟ ಪುಣ್ಯ ಲೇಖಕ, ಸಾಹಿತ್ಯ ಸಂಸ್ಕೃತಿಯ ನಿಜವಾದ ಪೋಷಕ, ಸಾಹಿತ್ಯ ಸಂಸ್ಕೃತಿಯ ನಿಜವಾದ ಪೋಷಕ. ಕ್ರಾಂತಿಕಾರಿ ಚಿಂತನೆಯ ಕನ್ನಡ ಪರ ಕವಿ ಇವರು, ಕಾಸರಗೋಡಿಗಾಗಿ ಅಂದು ಬಹಳವಾಗಿ ಮರುಗಿದವರು, ಪರಿಣಾಮಕಾರಿ ಕವನಗಳಲ್ಲಿ ಜಾಗೃತಿಯ ಶಿಕ್ಷಿದವರು, ಕೈಯಾರ ಕಿಂಜನ್ನ ರೈ ಎಂದು ನಮ್ಮವರು, ಕೈಯಾರ ಕಿಂಜನ್ನ ರೈ ಎಂದು ನಮ್ಮವರು. ನನಗೆ ಭಾಷಣ ಮಾಡ್ಲಿಕ್ಕೆ ನಿಮ್ಮವರ ಹಾಡು ರಾಗ ನೀವು ಸಂಯೋಜನೆ ಮಾಡಿ, ನಮ್ದು ರೆಕಾರ್ಡಿಂಗ್ ಸ್ಟುಡಿಯೋ ಇದೆ, ನಾನು ತುಂಬಾ ರಾಗ ಸಂಯೋಜನೆ ಮಾಡಿದ್ದೇನೆ, ಇವರಲ್ಲಿ ಕೇಳಿದ್ದಾರೆ, ಇವರು ನಿರೂಪಣೆ ಕೂಡ ಮಾಡಿದ್ದಾರೆ, ಬಹುಶಃ ನೀವು ನಿಮ್ದು ಹಾಡನ್ನೆಲ್ಲ ಈ ರಾಗ ಸಂಯೋಜನೆ ಮಾಡಿ ಮಾಡುವ, ನನ್ನ ಮಗ ಸಂಗೀತ ಎಲ್ಲ ಕಲ್ತಿದ್ದಾರೆ, ಮಾಡುವ ನಾವು ಪ್ರಯತ್ನ ಮಾಡುವ. ಬಹಳ ಅರ್ಥಪೂರ್ಣವಾದ ಒಂದು ಹಾಡನ್ನು ಸಾಂದರ್ಭಿಕವಾಗಿ ಕಟ್ಟಿ ಹಾಡಿದ್ದಾರೆ ಕೂಡ, ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ. ಭಾಷೆ, ಸಾಹಿತ್ಯ ಮತ್ತು ಸಂಸ್ಕೃತಿ ಈ ಕ್ಷೇತ್ರಕ್ಕಾಗುವ ಹಾಗೆ ನಾಟಿಸಿದವರು, ಮಕ್ಕಳಿಗಾಗಿಯೇ ವಿಶೇಷವಾದ ಕಥೆಗಳನ್ನು ಬರೆದವರು ಕೈಯಾರರು. ನಾನು ಅವರ ಶಿಶು ಸಾಹಿತ್ಯವನ್ನು ವಿಶೇಷ ಪ್ರಾಸಗಳು, ಸರಳ ಪದಗಳು, ಮಕ್ಕಳಿಗೆ ಇಷ್ಟ ಆಗುವ ಸನ್ನಿವೇಶಗಳು, ಕಥೆಗಳು, ಅವುಗಳ ಮೂಲಕವೇ ಒಂದು ಒಂದು ನಮೂನೆ ಅಲ್ಲ ಜನ ಜನ ಇವತ್ತು ನಮ್ಗೆ ಬಹಳ ಗಮನಿಸಿ ಈ ರೀತಿ ತುಂಬಾ ಕೆಲಸವನ್ನು ಮಾಡಿದ ಕೈಯಾರರನ್ನ ನೆನಪಿಸಿಕೊಳ್ಳುವ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ
ಸುದೇವರ ಸುತ್ತ ಮುಡಿಯುವ ಪಂಚಕಾಮನ ದೇವಕೀಯವನ್ನ ಕಾಣದಿರುವ ಮರುಭೂತಿಯ ಅಂತ ಎಷ್ಟು ಅರ್ಥಗರ್ಭಿತವಾದ ಕೈಯಾರ ರಚಿತ ಎಷ್ಟು ಅರ್ಥಗರ್ಭಿತವಾದ ಇವತ್ತು ನಾವು ಅದನ್ನು ಅರಿತುಕೊಳ್ಬೇಕಾದ ದಿವಸ ಅದು ನಿಜವಾಗಿ ಅದನ್ನು ನಿಜ ಅರ್ಥದಲ್ಲಿ ನಾವು ಅರಿತುಕೊಂಡ್ರೆ ನಮಗೂ ಕಷ್ಟ ಇಲ್ಲ ನಮ್ಮ ಸಂಸಾರಕ್ಕೂ ಕಷ್ಟ ಇಲ್ಲ ನಮ್ಮ ಭಾಷೆಗೂ ಕಷ್ಟ ಇಲ್ಲ ನಮ್ಮ ಧರ್ಮಕ್ಕೂ ಕಷ್ಟ ಇಲ್ಲ ನಮ್ಮ ಊರಿಗೂ ಕಷ್ಟ ಇಲ್ಲ ನಮ್ಮ ರಾಷ್ಟ್ರಕ್ಕೂ ಕಷ್ಟ ಇಲ್ಲ ವಿಶ್ವಕ್ಕೂ ಕಷ್ಟ ಇಲ್ಲ ಟೆಲಿವಿಷನ್ ತೆಗೆದಾಗ ಮುಂದಕ್ಕೆ ಸೂರ್ಯನ ಚೆಂಡು ಬಂದು ಭೂಮಿ ಭಸ್ಮ ಆಗ್ತದಂತ ನೋಡ್ತಾ ಇರುವಂಥ ಒಂದು ವಿಚಿತ್ರ ವಿದ್ಯುನ್ಮಾನದ ಮನಸ್ಸಿಗೆ ಧೃತಿಗಿಡಿಸುವಂಥ ಸನ್ನಿವೇಶದಲ್ಲಿ ಇದ್ದೀವಿ ಅದನ್ನು ನೆನೆಸ್ಕೊಂಡು ಎಷ್ಟೋ ಜನ ಮನೆಯಲ್ಲಿ ಚಪ್ಪೆ ಕೂತ್ಕೊಳ್ಳುವವರು ಇದ್ದಾರೆ ಚಪ್ಪೆ ಕೂತ್ಕೊಳ್ಳೋ ಇನ್ನು ಹೇಗಿದ್ರು ಹೋಗ್ತದಲ್ವ ಕೈಯಾರದ ಈ ಒಂದು ಚಿಂತನೆ ಬಹುಶಃ ಇಡೀ ಬದುಕಿಗೆ ಪ್ರೇರಣೆ ಕೊಡುವಂಥದ್ದು ಇಡೀ ಬದುಕಿಗೆ ನಾನಾಗಿ ಪುನರೂರವರಾಗಿ ನಮ್ಮ ಹಿರಿಯಣ್ಣನವರು ಸಾಹಿತ್ಯದ ಅರಸರು ಮುಗಿದವರು ಅಥವಾ ಜೋಶಿಯವರು ನಾವು ನಿತ್ಯ ವಾಕ್ಯಾರ್ಥ ಗೋಷ್ಠಿ ಚರ್ಚೆ ಮಾಡೋರು ಗಲಾಟೆ ಮಾಡೋರು ಯಾರದ ಎಣಿಸ್ಬೇಕು ನೀರು ಕೊಡದೆ ಹೊರ ಕಳಿಸ್ತಾರೆ ಮತ್ತೆ ಒಟ್ಟಿಗೆ ಚಾಕುಂಡಿದೆ ಈಗ ಬೆಟ್ಟಾಗ್ತದೆ ಕಟ್ಟಿಪ್ಪಳ ನಾವು ಕಳೆದ ಒಂದು 35 ವರ್ಷಗಳ ಸಂಬಂಧ ನಾನು ಅದು ಏನು ಮಾಡಿದ್ದೇವೆ ಏನು ಮಾಡಿಲ್ಲ ಪ್ರಶ್ನೆ ನಾವೆಲ್ಲ ಮಂಜುನಾಥ ಶೆಟ್ಟಿ ನಮ್ಮದೊಂದು ಬಳಗೆ ನಾನು ಯಾವತ್ತು ಚರ್ಚೆ ಮಾಡಲಿಕ್ಕುಂಟು ಇವತ್ತು ಬೆಳಿಗ್ಗೆ ಚರ್ಚೆ ಮಾಡಿದೆ ನಮ್ಮ ಊರಿನ ಅಸ್ಮಿತೆಗೆ ಏನು ತೊಂದರೆಯಾಗಿದೆ ಅಂತ ನಮ್ಮ ಮನೆಯೊಳಗೆ ನಿತ್ಯ ಘಟನೆಯಲ್ಲಿ ಆದಂಥ ಹುಡುಕನ್ನು ನಾವು ನಮ್ಮ ಇಡೀ ಊರೇ ಹಾಳಾಯಿತು ನಮ್ಮ ಮನೆ ನಾನು ಮತ್ತು ಚರ್ಚೆ ಜೋಶಿಯವರು ಚರ್ಚೆ ಮಾಡೋದು ಕೇಳಿದರೆ ನಮ್ಮ ಮನೆಯೊಳಗೆ ದೊಡ್ಡ ಗಲಾಟೆಯಾಗಿ ಪತ್ರಿಕೆ ಮುಖಪಟದ ಬರುವ ರೀತಿಯಲ್ಲಿ ಮರ್ಡರ್ ಆಗುವ ರೀತಿಯಲ್ಲಿ ಬರೀಬೇಕಾದ ಅಂದರೆ ನಮ್ಮ ಹುಡುಕನ್ನು ನಾವೇ ವೈಭವೀಕರಿಸುವಂಥ ಕಾಲಘಟ್ಟ ಅವಿಭಜಿತ ಜಿಲ್ಲೆ ಕೈಯಾರು ನಿಂತಿದ್ರೆ ಬಹುಶಃ ಧ್ವನಿ ಎತ್ತುತ್ತಿದ್ದರು ಏನು ಈ ನಮ್ಮ ಈ ತವಳವ ನಾಡಿದೆ ಅದು ಕಾಸರಗೋಡಿನ ಮೊದಲು ಇಲ್ಲೇ ತನಕ ಇದರ ಕೊಡುಗೆ ಎಷ್ಟು ಈ ಭೂಲೋಕಕ್ಕೆ ಈ ಭೂಲೋಕಕ್ಕೆ ನಾವು ನಮ್ಮ ದೇಶಕ್ಕೆ ಅಂತ ಯಾಕೆ ಹೇಳಬೇಕು ನಮ್ಮ ಈ ಪ್ರಸ್ತುತ ಸಂದರ್ಭದಲ್ಲಿ ಇದು ಯಾತ್ರಾರ್ಥಿಗಳ ತಾಣಬಹುದೋ ಟೂರಿಸಂ ಹಬ್ ಅಂತ ಹೇಳ್ತಾರೆ ಪ್ರಪಂಚದ ಎಲ್ಲ ಜನರು ಎಲ್ಲ ಧರ್ಮದ ಜನರು ಇಲ್ಲಿ ಬಂದು ಒಂದಾಗಿ ದೇವಾಲಯದಲ್ಲೋ ಮಸೀದಿಯಲ್ಲೋ ಚರ್ಚಿನಲ್ಲಿಯೋ ದೇವಾಲಯದಲ್ಲಿ ಮುಷ್ಟಾನ್ನ ಭೋಜನ ಮಾಡ್ತಾರೆ ಘೋಷ ಹಾಕಿಕೊಂಡ ಜನರಿಂದ ಹಿಡಿದುಕೊಂಡು ಸಿಸ್ಟರ್ಗಳಿಂದ ಹಿಡಿದುಕೊಂಡು ಕೃಷ್ಣ ಮಠದಲ್ಲಿ ಒಟ್ಟಾಗಿ ಊಟ ಮಾಡ್ತಾರೆ ಪ್ರಸಾದ ಭೋಜನ ಅಂದರೆ ಇಡೀ ಶಾಲೆಯ ಮಕ್ಕಳ ತಂಡ ತಂಡ ಹಿಡಿದುಕೊಂಡು ರಾತ್ರಿ 20-30 ಸಾವಿರ ಯಾವ ಮೂಲೆಗೆ ಹೋಗಿ ಇಲ್ಲಿ ಏನು ಉಂಟು ಏನಿಲ್ಲ ಒಟ್ಟಾಗಿ ದೈವದ ನರ್ತನ ಭೂತಾರಾಧನೆಯನ್ನು ಕಾಣ್ತಾರೆ ಒಟ್ಟಾಗಿ ಯಕ್ಷಗಾನವನ್ನು ನೋಡ್ತಾರೆ ಯಕ್ಷಗಾನದಲ್ಲಿ ಅರ್ಥ ಹೇಳ್ತಾರೆ ಒಟ್ಟಾಗಿ ನಾಟಕವನ್ನು ಮಾಡ್ತಾರೆ ನಮ್ಮದೇ ಪ್ರತಿಷ್ಠಾದ ಹೆಸರು ನಡೆಯುವ ರಾಷ್ಟ್ರೀಯ ಮಕ್ಕಳ ಉತ್ಸವ ಕೃಷ್ಣವೇಷ ಸ್ಪರ್ಧೆಗೆ ನಮಗೆ ಆಯಾಮ ಕೊಟ್ಟದ್ದು ಭಾಷಾ ಬುಡಾನ್ ಸಾಹೇಬ್ ಯಾವಾಗಲೂ ಅನುಭವಿಸೋದಾಗಲಿ ಯಾವಾಗಲೂ ಕೃಷ್ಣಂದ್ರೆ ಅದು ಎಂತದೆ ಅದು ಹಂಗೆ ಅಲ್ಲ ಅದು ಹೀಗೆ ಆ ಕೃಷ್ಣಂಗೆ ನವೀನಗರಿ ಇತ್ತ ಭಾಷೆಯಲ್ಲಿ ನಿಮಗೆ ಹೊರಟರೆ ಅವರು ಹೇಳಿದ್ದವರು ಪಾರ್ಕೋನು ಅಂದರೆ ಅವರಿಗೆ ಅದರ ಇಷ್ಟು ಇಂಥ ಅದ್ಭುತವಾದ ಈ ಪ್ರದೇಶ ಇದು ಇನ್ನು ಕೈಗಾರಿಕೋದ್ಯಮದಲ್ಲಿ ತಿಳ್ಕೊಳ್ಳಿ ಏನು ಏನಿಲ್ಲ ಇಲ್ಲಿ ಎಂತೆಂಥ ಸಾಹಸದ ನಾಡು ಇಂದಿಗೂ ಸಹಿತವಾಗಿ ಎಂತೆಂಥ ಪ್ರಾಜ್ಞ ಧರ್ಮಸ್ಥಳ ಧರ್ಮಾಧಿಕಾರಿಗಳ ಜಯಂತಿ ವೀರೇಂದ್ರ ಇವರು ಕೊಯ್ಲು ವರ್ಷದ ತನಕ ಎಂತೆಂಥ ಯತಿಶಸ್ರು ಎಲ್ಲರನ್ನೂ ಸೌಹಾರ್ದವಾಗಿ ಕಾಣುವಂಥ ಒಂದು ವ್ಯಕ್ತಿತ್ವ ವಿಶೇಷತೆಗಳು ಇನ್ನು ನಾವು ಮುಂದಕ್ಕೆ ಹೋದರೆ ಇದು ವಿದ್ಯಾಕ್ಷೇತ್ರದಲ್ಲಿ ಅಗ್ರಗಣ್ಯವಾದ ಇಷ್ಟು ಸಣ್ಣ ಪ್ರದೇಶದಲ್ಲಿ ಅದೆಷ್ಟು ಮೆಡಿಕಲ್ ಕಾಲೇಜುಗಳು ಅದೆಷ್ಟು ಇಂಜಿನಿಯರಿಂಗ್ ಕಾಲೇಜುಗಳು ಅದೆಷ್ಟು ಇವತ್ತಿನ ಕಾಲಕ್ಕೆ ಅನುಗುಣವಾದಂಥ ವಸತಿ ಶಾಲೆಗಳು ಕಾಲಧರ್ಮಕ್ಕೆ ಅನುಗುಣವಾದ ವಿದ್ಯಾಭ್ಯಾಸ ಶೈಕ್ಷಣಿಕ ಸಂಸ್ಕೃತ ವಿಶ್ವವಿದ್ಯಾಲಯದಿಂದ ಮೊದಲುಗೊಂಡು ತುಳುವನ್ನು ಕಲಿಯುವ ಅಧ್ಯಯನ ಪೀಠ ತನಕ ಬಹುಶಃ ಏನು ಸಾಧ್ಯವಾದರೆ ಬ್ಯಾರಿ ಸಮೇತ ಅಧ್ಯಯನಕ್ಕೆ ವ್ಯವಸ್ಥೆ ಆದರೆ ಅಷ್ಟು ರೀತಿಯ ವ್ಯವಸ್ಥೆ 12 ಗಂಟೆ ರಾತ್ರಿಗೆ ನಮ್ಮ ಮನೆಯ ಕದ್ರಿಕಮಣದ ಪಕ್ಕದಲ್ಲಿ ಎಲ್ಲ ಧರ್ಮದ ಮಹಿಳೆಯರು ತಿರುಗುತ್ತಾ ಇರ್ತಾರೆ ಅನಗತ್ಯವಾಗಿ ಅಲ್ಲ ಅಗತ್ಯ ಇತ್ತು ಟ್ಯೂಷನಿಗೆ ಹೋಗಿಯೋ ಅದು ಇದು ಹಾಸ್ಪಿಟಲ್ ಡ್ಯೂಟಿ ಮುಗಿಸೋ ಅನಗತ್ಯ ತಿರುಗುವುದಲ್ಲ ತಿರುಗುತ್ತಾ ಇದ್ದಾರೆ ಅಂತ ಹೇಳಿದ್ರೆ ಬೇರೆ ಅರ್ಥದಲ್ಲಿ ನಾವು ಬೆಂಗಳೂರಿನ ರಿಚ್ಮಂಡ್ ರಸ್ತೆಯಲ್ಲಿ ತಿರುಗಿದಾಗ ತಲೆಯಲ್ಲಿ ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ ನಾನು ನೇರವಾಗಿ ಹೇಳಬಾರ್ದು ಅಂಥ ಸಂದರ್ಭದಲ್ಲಿ ನಮ್ಮ ಈ ಜಿಲ್ಲೆಗೆ ಕಾನೂನು ಸಂರಕ್ಷಣೆ ದೃಷ್ಟಿಯಿಂದ ವಿಶೇಷವಾದ ಕಾನೂನಿನ ಅವಶ್ಯಕತೆ ಇದೆಯೋ ದಯವಿಟ್ಟು ಯೋಚನೆ ಮಾಡಿ ಇಡೀ ರಾಜ್ಯಕ್ಕೆ ತರುವುದರಲ್ಲಿ ನಮ್ಮದೇ ನಾವು ಕಾನೂನು ಬಹಳ ಅನಿವಾರ್ಯವಾದದು ಕಡಾಖಂಡಿತವಾಗಿ ಬಹುಶಃ ನಮ್ಮ ಗೃಹ ಸಚಿವರು ಅವರು ಬಹಳ ತಿಳುವಳಿಕೆಗಳು ಬಹಳ ಒಂದು ನಾವು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ತುಮಕೂರು ನಡೆದಾಗ ಪರಮೇಶ್ವರ್ ಅವರು ಮತ್ತು ನಮ್ಮ
ಆವಾಗ ಬಹುಶಃ ನಮ್ಮ ಖರ್ಗೆಯವರು ಬಂದಿದ್ದಾರೆ, ಇವರೆಲ್ಲರ ಉಸ್ತುವಾರಿಯಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆದರು. ಜಿ ಪರಮೇಶ್ವರ್ ಅಂತ ಹೇಳಿದ್ರೆ ಬಹಳ ಅವರಂತ ಅರ್ಥ ದೇಶಪಾಂಡೆ ಅವರು, ಜಿ ಪರಮೇಶ್ವರ್ ಇವರೆಲ್ಲ ಬಹಳ ಪಕ್ವವಾದಂತಹ ರಾಜಕಾರಣಿಗಳು, ಪಕ್ವ ರಾಜ್ಯ. ಯಾಕೆ ಅವರು ಈ ಪ್ರದೇಶಕ್ಕೆ ಅಂತಹ ಒಂದು ಕಾರಣ ರಾಜ್ಯಕ್ಕೆ ತರಲಿ, ನಮ್ದು ಸ್ವಾಗತ ಈ ಪ್ರದೇಶಕ್ಕೆ. ನಮ್ಮ ಇಲ್ಲಿಯ ಚೇಂಬರ್ ಆಫ್ ಕಾಮರ್ಸ್ ಆಗಲಿ ಅಥವಾ ಇಲ್ಲಿಯ ನಮ್ಮ ಮುಸ್ಸಡಿಗಳಾಗಲಿ, ಯಾಕೆ ಅದ್ರ ಬಗ್ಗೆ ಧ್ವನಿ ಎತ್ತಲಿಲ್ಲ? ಕಾನೂನಿನ ಬಗ್ಗೆ ಆಕ್ಷೇಪ ಅಲ್ಲ, ಕಾನೂನು ಬೇಕೇ ಬೇಕು. ಪ್ರಜಾಪ್ರಭುತ್ವದಲ್ಲಿ ಶಿಸ್ತು ಕಾಪಾಡಲಿಕ್ಕೆ ಕಾನೂನು ಬೇಕೇ ಬೇಕು. ಗಲಾಟೆ ಇಲ್ಲಿ ಮಾತ್ರ ಆಗುದಿಲ್ಲ, ಬೇರೆ ಕಡೆ ಆಗುದಿಲ್ಲ, ಬೆಂಗಳೂರಲ್ಲಿ ಆಗುದಿಲ್ಲ, ಶಿವಮೊಗ್ಗದಲ್ಲಿ ಆಗುದಿಲ್ಲ, ಬೆಳಗಾವಿನಲ್ಲಿ ಆಗುದಿಲ್ಲ. ಅಲ್ಲಿ ಯಾಕೆ ಅದನ್ನು ಸೂಕ್ಷ್ಮ ಪ್ರದೇಶ ಏನಲ್ಲ, ಇಡೀ ಜಗತ್ತೇ ಸೂಕ್ಷ್ಮ ಪ್ರದೇಶ ಆಗಿ ನೋಡ್ಲಿಕ್ಕೆ ಹೋದ್ರೆ ಒಳ್ಳೆ ಕೆಲಸಗಳು ಆಗ್ತದೆ, ವಿಧ್ವಂಸ ಕೃತಿಗಳು ಆಗ್ತದೆ. ಅದೇ ನಾವು ಬಹುಶಃ ಕೈಯಾರು ಇರುತ್ತಿದ್ದರೆ, ಕಾರಂತರು ಇರುತ್ತಿದ್ದರೆ ಮನಸ್ಸಲ್ಲಿ ಬರ್ತದೆ ನಮಗೆ ಇಂಥದ್ದೆಲ್ಲ. ಇದಿನವರು ಇರುತ್ತಿದ್ರೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ಇದಿನವರು ಕುಮಾರವ್ಯಾಸ ಭಾರತವನ್ನು ಶಾಲೆಗಳಲ್ಲಿ ಓದಬೇಕಂತೇಳಿ ಫರ್ಮಾನ್ ಹೊರಡಿಸಿದ್ದಾರೆ. ನನ್ನನ್ನು ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯನನ್ನಾಗಿ ನೇಮಕ ಮಾಡಿದ್ದಾರೆ. ಅವರು ಜೊತೆಯಾಗಿ ಕೆಲಸ ಮಾಡಿದ್ದೇವೆ ನಾವು ಎಲ್ಲಿಯ ತನಕದ ಒಂದು ರೀತಿಯಲ್ಲಿ. ಕೆಲವೊಮ್ಮೆ ಈ ನಾನು ಯಾವಾಗಲೂ ಹೇಳಿಕೊಂಡು, ಅತಿರೇಕವಾದರೆ ಪ್ರತ್ಯೇಕ ರಾಜ್ಯದ ಅಪೇಕ್ಷೆ ಬಂದಿತ್ತೋ ಏನೋ ನಮ್ಮ ಜನರಲ್ಲ, ಸಹ ಬರಬಾರದು, ಯಾವತ್ತೂ ನಾವು ಅದಕ್ಕೆ ಇಂಬು ಕೊಟ್ಟವರಲ್ಲ. ಆದರೆ ಈ ಥರದ ನಮ್ಮ ಮೇಲಿನ ದೌರ್ಜನ್ಯ, ಕಾನೂನು ದೌರ್ಜನ್ಯ ಇಡೀ ಪ್ರಪಂಚದ ನ್ಯೂಸಿನಲ್ಲಿ ನಿನ್ನೆ ಆ ಘಟನೆ ಬಂದಿದೆ. ಹಾಗಾದರೆ ಹೊರಗಿನ ಊರಿನ ರಾಷ್ಟ್ರದ ಜನ ನಮ್ಮ ಈ ಪ್ರದೇಶ ಏನು ತಿಳ್ಕೊಂಡರು? ಅವರು ಒಂದು ಬಾರಿ ಬರಲಿ, ಇಲ್ಲಿ ಎಷ್ಟು ಚೆನ್ನಾದ ಆಹಾರ, ಆಚಾರ ವಿಚಾರ, ಜನಜೀವನ, ಉಡುಗೆ ತೊಡುಗೆ, ಸೌಹಾರ್ದತೆ, ಯಾವುದೇ ಆಡಂಬರ ಇಲ್ಲ, ಯಾವುದೇ ಆಡಂಬರ ಇಲ್ಲ ಇಲ್ಲಿ. ಕೈಯಾರು ನಿರುತ್ತಿದ್ದರೆ ನನ್ನ ಮನಸ್ಸಿಗೆ ನಿನ್ನೆ ಬಂದದ್ದು ಸರಿಯಾಗಿ ಬೆಳಿಗ್ಗೆ ಪತ್ರಿಕೆ ತೆಗೆದು ಇವತ್ತಿನ ಜನ್ಮದಿನ ತಪ್ಪದು, ಅದರ ಮುಂದೆ ತಿಳಿದುಕೊಳ್ಬೇಕಿತ್ತು. ನಾನು ಕ್ಷಮೆ ಹಾಕಿಸ್ತೇನೆ, ಆ ನೆಲೆಯಲ್ಲಿ ಕ್ಷಮೆ ಹಾಕಿಸ್ತೇನೆ. ಯಾಕಂದರೆ ಪ್ರತಿ ವರ್ಷ ಕೈಯಾರದ ಜನ್ಮದಿನವನ್ನು ಆಚರಿಸ್ತಾ ಇದ್ದವರು ನಾವು. ಅವರು ತೀರಿ ಹೋದ ನಂತರಲ್ಲ, ಅವರು ಇರುವಾಗಲೇ ಆಚರಿಸ್ತಾ ಇದ್ದರು. ನನಗೆ ತಮಾಷೆ ಮಾಡ್ತಾ ಇದ್ರು, ಕಲ್ಬುರ್ಗಿಗೆ ಮೊಗಲಿಗೆ ತುಳುವಿನಲ್ಲಿ ರೆಂಡು ಜನ ಅಜ್ಜಿಯನ್ನಾಗಲು ಅಂತ, ಒಂಜಿ ಇದ್ದಿನ ಬೇರೆ ಒಂಜಿ ಕೈಯಾರು ಅಂತ. ರಾಜ್ಯೋತ್ಸವ ಮೆರವಣಿಗೆಯು ಅವರೇ ಆರಂಭ ಮಾಡಬೇಕು, ರಾಜ್ಯೋತ್ಸವ ಸಂದೇಶವು ಅವರೇ ಕೊಡಬೇಕು, ಗಣರಾಜ್ಯೋತ್ಸವ ಸಂದೇಶ ಅವರೇ ಕೊಡಬೇಕು. ಅವರು ಸುಧಾಕರ್ ಇದೆಲ್ಲ ಗಾಂಧಿ ಜಯಂತಿ ದಿವಸ ಒಟ್ಟಾಗಿ ಹೋಗಬೇಕು. ಅದಕ್ಕೆ ನಾನು ಹೇಳಿದೆ, ಅವರಿಬ್ಬರು ಗಾಂಧಿವಾದಿಗಳೇ, ಇಬ್ಬರು ಗಾಂಧಿವಾದಿಗಳೇ, ಇದಿಬ್ಬರು ಕರೆಯ ತನಕ ಗಾಂಧಿವಾಸನದಲ್ಲೇ ಇದ್ದವರು, ಕೈಯಾರು ಕೊನೆಯ ತನಕ. ಆಗಿನ ಕಾಲದ ಇಂಗ್ಲೀಷ್ ಪದವೀಧರಾಗಿದ್ದುಕೊಂಡು, ಸಂಸ್ಕೃತದ ವಿದ್ವಾಂಸರಾಗಿದ್ದುಕೊಂಡವರು, ಪತ್ರಕರ್ತರಾಗಿದ್ದುಕೊಂಡು, ಕೇವಲ ಒಂದು ಗಾಂಧಿವಾದದ ಅಡಿಯಲ್ಲಿ ಹಳ್ಳಿಗೆ ಹೋಗಿ ಕೆಲಸ ಮಾಡಬೇಕು ಅಂತ ನೆಲೆಯಲ್ಲಿ ತನ್ನ ಹುಟ್ಟರಿಗೆ ಹಳ್ಳಿಗೆ ಬಂದರು. ಬಹುಶಃ ಅವರು ಬೆಂಗಳೂರಿನ ದೂರ ಪ್ರದೇಶದಲ್ಲಿ ಇದ್ದರೆ ಎಲ್ಲಿ ಡೆಲ್ಲಿಗೆ ಹೋಗಿ ಎಷ್ಟು ದೊಡ್ಡ ಪ್ರಭುತ್ವವನ್ನು ಪಡೀತಿದ್ರು. ಯಾಕಂದ್ರೆ ಅಂಥ ದೊಡ್ಡ ಅದ್ಭುತ ಅವರಿಗೆ ಭಾಷಾಶಕ್ತಿ ಇತ್ತು. ಕೇವಲ ಕನ್ನಡದಲ್ಲಲ್ಲ, ಕೇವಲ ಸಂಸ್ಕೃತದಲ್ಲಲ್ಲ, ಇಂಗ್ಲೀಷಲ್ಲಿ ಸಹಿತವಾಗಿ, ಮಲಯಾಳದಲ್ಲಿ ಸಹಿತವಾಗಿ ದೊಡ್ಡ ತುಳುವಿನ ವಿದ್ವಾಂಸರು ಆಗಿದ್ದರು. ಅವರಿಗೆ ಬೇರೆ ಭಾಷೆಯು ಬರ್ತಿತ್ತು ಅವರಿಗೆ, ಒಂದು ಅರ್ಥದಲ್ಲಿ ಸ್ವಲ್ಪ ಮಟ್ಟಿನ ಮರಾಠಿ ಆ ಕಡೆಯ ಕರಾಡ ಮರಾಠಿಯು ಅವರಿಗೆ ಅರ್ಥ ಆಗ್ತಿತ್ತು. ಅದ್ಭುತ ವ್ಯಕ್ತಿತ್ವ, ಅದ್ಭುತ ವ್ಯಕ್ತಿತ್ವ. ಒಬ್ಬ ಶಿಕ್ಷಕನೆಂದರೆ, ಅವರು ಗಾಂಧಿವಾದಾಗೆ ಊರಿಗೆ ಬಂದ ನಂತರ ಶಿಕ್ಷಕನೆಂದರೆ ಹೇಗಿರಬೇಕು ಅಂತ ಹೇಳುವಂಥದ್ದಕ್ಕೆ ಕೈಯಾಗಿರಬೇಕು. ಅವರು ಯಾವುದೇ ಸಾರ್ವಜನಿಕ ಸಭೆಗಳಲ್ಲಿ ನಾಯಕನ ನಾನು ಅನುಭವಿಸಿ ಮಾತನಾಡ್ತಾ ಇರುವಂಥದ್ದು ಪುಸ್ತಕ ಓದಿಯಲ್ಲ. ಅವರ ಜೊತೆಗೆ ಸುಮಾರು 30 ವರ್ಷಗಳ ನೇರ ಸಂಪರ್ಕ ಇದ್ದವ ನಾನು, ನೇರ ಸಂಪರ್ಕ ಪ್ರತಿಯೊಂದಕ್ಕೂ. ಯಾವುದೇ ಇಂತಹ ಒಂದು ಆಹ್ವಾನ ಪತ್ರಿಕೆ ಬರೆದು ಕಳಿಸಿದರೆ ಒಂದು ಪೋಸ್ಟ್ ಕಾರ್ಡಿನಲ್ಲಿ ಕೈಯಾರರ ಸಂದೇಶ, ಅದು ಖಂಡಿತ ಕಡಲ ಖಂಡಿತವಾಗಿ ಕೈಯಾರರ, ಅದಕ್ಕೆ ನಮಗೆ ಉತ್ತರ ಬಂದೇ ಬರ್ತೇವೆ. ಇವತ್ತು ಆ ಥರ ಉತ್ತರ ಬರುವಂಥ ಹುಷಾರು ಒಂಬರುತ್ತರು ಅಮೃತರು ಬರಿತಾ ಇದ್ರು, ಅದೇ ರೀತಿ ಇವತ್ತು ಉತ್ತರ ಬರ್ತಾ ಇದ್ದಂಥ ಅಂಬಾತನೆಯರು ಬರಿತಾ ಇದ್ರು. ಕೆಲವೇ ಕೆಲವು ಹೆಗಡೆಯವರಿಂದ ಬರ್ತದೆ ಲಿಖಿತವಾದ, ಅಂದರೆ ಕೈ ಬರಹ ಅಲ್ಲ, ಟೈಪ್ಡ್ ಬರ್ತದೆ. ಆದರೆ ಇವತ್ತು ಆ ಥರ ಬರುವವರು ಇವತ್ತು ನನ್ನ ಅನುಭವದಲ್ಲಿ ತುಂಬ ಜನ ಇರ್ಬೋದು. ಒಬ್ಬರೇ ಒಬ್ಬರು ನಾನು ಜಿ ಆರ್ ಐ, ಅವರು ಇವತ್ತು ವಯೋವೃದ್ಧರಾಗಿದ್ದಾರೆ. ಮೊನ್ನೆ ಮೊನ್ನೆ ಕಾಣೆ ಜಿ ಆರ್ ಐ ಅವರು ಹಾಗೆ ಯಾವುದೇ ಘಟನೆಗಳಿದ್ದರು, ಸಾಂಸಾರಿಕ ಘಟನೆಗಳಿದ್ದರೂ ಒಂದು ಪತ್ರ ಲೈನಲ್ಲಿ ಬರೀತಾರೆ. ನಾವೆಲ್ಲ ಅಂದರೆ ಅಂತಹ ಒಂದು ಅದ್ಭುತ ವ್ಯಕ್ತಿತ್ವದ ಆಗಿನ ತಲೆಮಾರು, ಆ ತಲೆಮಾರು ನಾನು ಬಹಳ ಬೇಸರದಿಂದ ನಾನು ಇದನ್ನು ಮಾತನಾಡಬೇಕು. ಕಾನೂನು ಇಡೀ ರಾಜ್ಯಕ್ಕೆ ಇರಲಿ, ಆ ಕಾನೂನು ಹೊಸತಾದಂಥ ವಿಭಾಗ, ಕಾನೂನು ಶಿಸ್ತು ಕಾಪಾಡುವಲ್ಲಿ ಬಹಳ ಸ್ವಾಗತಾರ್ಹವಾದದ್ದು. ಈ ಜಿಲ್ಲೆಗೆ ಮಾತ್ರ ಆದರೆ ಸ್ವಾಗತಾರ್ಹವಾದದ್ದು ಅಲ್ಲ ಈ ಅವಿಭಜಿತ ಪ್ರದೇಶಕ್ಕಾಗಿ. ಇದು ನಾನು ಕೈಯಾರದ ಜನ್ಮದಿನದಿಂದ ಒಂದು ಅರ್ಥದಲ್ಲಿ ಹೇಳುವಂಥದ್ದು. ಅದಕ್ಕೆ ವಿರೋಧಿ ಅಲ್ಲವೇ ಅಲ್ಲ, ಈ ರಾಜ್ಯಕ್ಕೆ ಅದರ ವಿಶೇಷವಾದ ಸೆಲ್ಫಿ, ಇವತ್ತಿನ ಕಾಲದಲ್ಲಿ ಅದರ ಅಗತ್ಯತೆ ಇದೆ. ವಿಕೃತ ಚಿಂತನೆ ಮಾಡುವವರಿಗೆ ಸುಕೃತ ದಾರಿಗೆ ಹೋಗಬೇಕಾದ್ರೆ ಸರ್ಕಾರ ಇಂಥ ಶಾಸನಗಳನ್ನು ರೂಪಿಸಲೇಬೇಕು. ಈ ದೇಶದಲ್ಲಿ ಆರಂಭದಲ್ಲಿ ಆ ಚಿಂತನೆಯನ್ನು ಮಾಡ್ತಾ ಬಹಳ ಅದ್ಭುತವಾದಂತಹ ಬಹುಶಃ ಕಾವ್ಯ ರಸಧಾರೆಯನ್ನು
ನಮಗೆ ಝೇಂಕಾರದ ನೆಲೆಯಲ್ಲಿ ಝೇಂಕಾರ ಜೇನಿನ ಝೇಂಕಾರದಂತೆ ನೀವು ಕೊಟ್ಟಿದ್ದೀರಿ. ಅದು ಸಿಂಹದ ಗರ್ಜನೆಯಾಗಿ ಮಾರ್ಪಡಿಸಿದೆ. ಮನಸ್ಸಿಗೆ ಮುಟ್ಟಿದೆ, ಅದು ನಮಗೆ ಮನಸ್ಸಿಗೆ ಮುಟ್ಟಿದೆ. ಇಷ್ಟು ಕ್ಷಣ ಅವಧಿಯಲ್ಲಿ ಹುಸೇನ್ ಅವರು ಅದನ್ನು ನಮ್ಮ ಮನ ಮುಟ್ಟಿದೆ ಸರ್. ಕೈಯಾರಿ ನಿಜವಾಗಿ ಅದು ಅರ್ಪಿತವಾಗಿದೆ, ನಿಜವಾಗಿ ಅರ್ಪಿತವಾಗಿದೆ. ದೇವರು ಬೇಗ ನಿಮಗೆ ನಿಮ್ಮ ಆರೋಗ್ಯ ಹಾಳಾಗಿದೆ ಅಂತ ನೀವು ಹೇಳಿ ನಮಗೆ ಗೊತ್ತಾದ್ವಿ. ಖಂಡಿತವಾಗಿ ಅದು ಆದ್ರೆ ಅದು ಬಂದೇ ಬರ್ತದೆ. ಅದು ಯಾಕಂದ್ರೆ ಅದು ಬಿಡಿಸಲಾಗದ ಕಗ್ಗಂಟಲ್ಲ, ಅದು ಬಿಡಿಸ್ಲಿಕ್ಕೆ ಆಗುವಂತ ಕಗ್ಗಂಟು. ಅದು ಬಿಡಿಸ್ಲಿಕ್ಕೆ ಆಗ್ತದೆ ನಿಮಗೆ ವಿಶ್ವಾಸ ಇದೆ. ಈ ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳುವಂಥದ್ದು, ನಾನು ಹೇಳಿದಲ್ಲ ಆರಂಭದಲ್ಲಿ ಪ್ರತ್ಯೇಕ ಅಂದರೆ ಈ ಪ್ರದೇಶ ಯಾವತ್ತೂ ಆಡಳಿತಾತ್ಮಕವಾಗಿ ಅದು ಎಲ್ಲ ಪಕ್ಷಗಳ ಸಂದರ್ಭದಲ್ಲೂ ತುಳಿತಕ್ಕೆ ಒಳಗಾದ ಪ್ರದೇಶ. ಆದರೆ ಅದು ಎಂತಹ ಒಂದು ವ್ಯವಸ್ಥೆಯಲ್ಲಿ ನಾವು ಬದಿಗಿದ್ದರೂ ನಮ್ಮ ಈ ಪ್ರದೇಶದ ಜನ ಪ್ರತ್ಯೇಕವಾದದ ನೆಲೆಯಲ್ಲಿ ತಮ್ಮಂಥ ಒಂದು ಗುರುತಿಸಿಕೊಳ್ಳಿಲ್ಲ. ರಾಷ್ಟ್ರವಾದದಲ್ಲಿ ಯಾವತ್ತೂ ಜೊತೆಗೆ ಜೊತೆಗೆ ರಾಜ್ಯದ ರಾಜಧಾನಿಯಲ್ಲಿ ಆಗಲಿ ರಾಷ್ಟ್ರದ ರಾಜ್ಯದ ಜೊತೆಗೆ ಜೊತೆಗೆ ಹೆಜ್ಜಾಡಿಸೋದು. ಹಾಗಾಗಿ ನಾವು ಹೇಳಲಿಕ್ಕುಂಟು, ನಾವು ಸಾಹಿತ್ಯ ಪರಿಷತ್ನ ವೇದಿಕೆಯಲ್ಲಿ ಹೇಳಿಕೊಟ್ಟು, ನಾವು ತುಳುವರು, ಅನುಷ್ಠಾನದಲ್ಲಿ ಗಟ್ಟಿ ಕನ್ನಡಿಗರು, ರಾಷ್ಟ್ರಾಭಿಮಾನ ದೇಶಾಭಿಮಾನದಲ್ಲಿ ಅಗ್ರಗಣ್ಯರು. ಯಾವತ್ತೂ ಹೇಳಿಕೊಂಡು ಕೈಯಾರರಂತೆ, ಇದಿನಬ್ಬರಂತೆ, ಅಥವಾ ಮಂಜೇಶ್ವರ ಗೋವಿಂದ ಪೈಗಳಂತೆ, ಅಥವಾ ಎಂ ಎ ಕಾಮತ್ರಂತೆ, ಜಾರ್ಜ್ ಫೆರ್ನಾಂಡಿಸ್ರಂತೆ. ಒಂದು ಬದಿಯಲ್ಲಿ ಮೊನ್ನೆ ವೀರನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮಕಲಶ ಆಗುವಾಗ ನಾನು ಹೇಳಿದೆ, ಒಂದು ಕಡೆಯಲ್ಲಿ ಸಂಸ್ಕೃತಿ ರಕ್ಷಣೆ, ಇನ್ನೊಂದು ಕಡೆಯಲ್ಲಿ ದೇಶದ ಅಭಿವೃದ್ಧಿಯ ಪಕ್ಕ ರಾಷ್ಟ್ರೀಯ ಹೆದ್ದಾರಿ, ಮಗದೊಂದು ಕಡೆಯಲ್ಲಿ ಇಡೀ ರಾಷ್ಟ್ರವನ್ನು ಉಳಿಸುವಂಥ ಜಾರ್ಜ್ ಫೆರ್ನಾಂಡಿಸ್ರ ಕೊಡುಗೆ ಆದಂಥ ಕೊಂಕಣ್ರ ಇದೆ. ಎಂತೆಂಥ ಅದ್ಭುತ ಶಕ್ತಿಗಳು ಈ ಪ್ರದೇಶದಲ್ಲಿ ಹುಟ್ಟಿದ್ರು ಅಲ್ವಾ ಮಂಜುಳ ಶೆಟ್ಟಿ. ಎಂತೆಂಥ ನಮ್ಮ ವಿದ್ಯಾರ್ಥಿಗಳ ಪಾಠದಲ್ಲಿ ಇವತ್ತು ಅದು ಬರಬೇಕಾದದ್ದು. ಅವನು ಆ ಕೋಮಿನವ, ಅವನು ಈ ಜಾತಿಯವ, ಅವನು ಆ ಪ್ರದೇಶದವ. ಯಾಕೆ ಸ್ವಾಮಿ ಮಕ್ಕಳಿಗೆ ಇಂತಹ ಶಕ್ತಿ ಕೊಡುವಂತೆ ಚಪ್ಪೆ ಕುತ್ಕೊಳ್ಬೇಡ ಅಂತ. ಎಷ್ಟು ಚೆನ್ನಾಗಿ ನಾನು ತುಮಕೂರಿನ ಆ ಮಹಾಸ್ವಾಮಿ ಸಿದ್ಧಗಂಗಾ ಸ್ವಾಮಿಗಳ ಮಾತನ್ನು ಯಾವತ್ತೂ ಗೌರವಿಸ್ತೇನೆ. ಅವರು ತುಮಕೂರಿನವರು, ಘಟನೆ ಮೇಲೆ ನಮಗೆ ಅಂತ ಇಲ್ಲ. ಸಾಧ್ಯವಾದರೆ ಓಡು, ಅದು ಸಾಧ್ಯವಾಗಲಿಲ್ಲ ನಡಿ, ಮತ್ತು ಸಾಧ್ಯವಾಗಲಿಲ್ಲ ತೆವಳಿಕೊಂಡೆ ಆದರೂ ಹೋಗು, ಚಪ್ಪಗೆ ಕುತ್ಕೊಳ್ಬೇಡ, ತೆಪ್ಪಗೆ ಕುಳಿತುಕೊಳ್ಬೇಡ ಅಂತಹದೇ ದೊಡ್ಡ ಧ್ವನಿ ಕೈಯಾರು ಅದನ್ನು ಮುಂದೆ ನೀಡಿತು. ಅದಕ್ಕೂ ಸಮಾನ ಗೌರವ, ಇದಕ್ಕೂ ಸಮಾನ ಗೌರವ ಇರಬೇಕು, ಕುವೆಂಪುವರಿಗೂ ಸಮಾನ ಗೌರವ ಇರಬೇಕು. ನಾವು ಅದರ ಬಗ್ಗೆ ನಾವು ನಮಗೆ ಇದಿಲ್ಲ. ಕಾರಂತರಿಗೂ ಅದೇ ರೀತಿಯ ಗೌರವ ಇರಬೇಕು, ಕೈಯಾರರಿಗೂ ಅದೇ ರೀತಿಯ ಗೌರವ ಇರಬೇಕು, ಇದಿನಬ್ಬರಿಗೂ ಅದೇ ರೀತಿಯ ಒಂದು ರಾಷ್ಟ್ರೀಯವಾದ ನೆಲೆಯಲ್ಲಿ ಗೌರವ ಸಲ್ಲಿಸಬೇಕು. ಬಹುಶಃ ಅವರನ್ನು ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಮಾಡಿದಾಗ ಆಗಿನ ಮುಖ್ಯಮಂತ್ರಿಗಳಾದಂಥ ಎಸ್ ಎಂ ಕೃಷ್ಣ ಅವರು ಒಂದು ಅರ್ಥದ ಮುಸರಿಗಳು ಗುರುತಿಸಿ ಅವರಿಗೆ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ಕೊಡು. ಆವಾಗ ಮಗದೊಮ್ಮೆ ನಾವು ಘಟ್ಟದ ಮೇಲೆ ಘಟ್ಟದಿಗೆ ಬಾಯಿಗೆ ಹೇಳಲೇಬೇಕಾಗ್ತದೆ. ಆವಾಗ ವಿರೋಧ ಬಂದಿತ್ತು, ಯಾಕಂದರೆ ಕೆಳಗೆ ಕರಾವಳಿ ಜನ ಅಂದರೆ ಅಷ್ಟು ನಿರ್ಲಕ್ಷ್ಯ, ಇವನೇನಪ್ಪ ಮುದುಕ ಮಾಡ್ತಾನೆ. ಮಾಡಿ ತೋರಿಸಿದ್ರು ಅವರು ಎಲ್ಲರನ್ನು ಒಂದುಗೂಡಿಸಿ, ಎಲ್ಲವನ್ನು ಮಾಡಿ ತೋರಿಸಿದರು. ಬಹುಶಃ ನಮ್ಮ ನಾಡಗೀತೆಯಲ್ಲಿ ಮಧ್ವ ನಮಗೆ ಎಲ್ಲರೂ ಇರಬಹುದು ಪರವಾಗಿಲ್ಲ, ಆದರೆ ನಮ್ಮ ಕನ್ನಡನಾಡಿನಲ್ಲಿ ಹುಡಿದಂಥ ಮಧ್ವಾಚಾರ್ಯರು ಯಾಕೆ ಬೇಡ ಅಂತ ಪೊನ್ನೂರಿಗೆ ಜೊತೆಗೆ ಅವರು ಗಟ್ಟಿಯಾಗಿ ನಿಂತು ಸರ್ಕಾರದ ಅಧಿಕಾರ ಸ್ಥಾನದಲ್ಲಿದ್ದ ಕಾರಣ ಅದನ್ನು ಸೇರಿಸುವಂತೆ ಮಾಡಿದವರು ಅಲ್ವಾ ಹರಿಕೃಷ್ಣ. ಬಹಳ ಆವಾಗ ಪೊನ್ನೂರು ಅಧ್ಯಕ್ಷರಾಗಿದ್ದರು. ಇದೆಲ್ಲ ನಮಗೆ ಮರೆಯಲಾಗದ ನೆನಪು, ಆ ದಿಟ್ಟತನ. ಅದಕ್ಕೆ ನಾನು ಆರಂಭದಲ್ಲಿ ಇಟ್ಟು, ಕೈಯಾರರು ಇರುತ್ತಿದ್ದರೆ, ಕಾರಂತರು ಇರುತ್ತಿದ್ದರೆ, ಎಂ ವಿ ಕಾಮತರು ಇರುತ್ತಿದ್ದರೆ, ಜಾರ್ಜ್ ಫೆರ್ನಾಂಡಿಸರು ಇರುತ್ತಿದ್ದರೆ, ಅವರ ಇಡೀ ಕುಟುಂಬವೇ, ಇಂತಹದೆಲ್ಲ ಅದ್ಭುತ ವ್ಯಕ್ತಿತ್ವಗಳನ್ನು ನಾವು ಬಹಳ ಬೇಜಾರಂದರೆ ಇಂತಹ ರೀತಿಯ ರಾಷ್ಟ್ರ ಅಂತಾರಾಷ್ಟ್ರೀಯ ವಾಹಿನಿಯಲ್ಲಿ ಬಂದಾಗಲೂ ನಮ್ಮ ಇಲ್ಲಿಯ ಚೇಂಬರ್ ಆಫ್ ಕಾಮರ್ಸ್, ನಮ್ಮ ಇಲ್ಲಿಯ ಮುಸರಿಗಳು, ನಮ್ಮ ಇಲ್ಲಿಯ ಉದ್ಯಮಪತಿಗಳು, ನಮ್ಮ ಇಡೀ ಉದ್ಯಮಕ್ಕೆ ಪೆಟ್ಟು ಸ್ವಾಮಿ. ಇಲ್ಲಿಯ ಬದುಕಿಗೆ ಪೆಟ್ಟದು. ಹಾಸ್ಟೆಲಿಗೆ 10 ಜನರ ಸಂಖ್ಯೆ ಬರುವಂಥದ್ದು ಕಡಿಮೆ ಆದರೆ ಇಲ್ಲಿಯ ಉದ್ಯಮಕ್ಕೆ ದೊಡ್ಡ ಪೆಟ್ಟಲ್ಲ. ಇಲ್ಲಿಯ 1000 ಜನ ಬರ್ತಾರೆ, ಹಾಗಾಗಬಾರದು. ದಯವಿಟ್ಟು ಜನ ಸರ್ಕಾರ ಅದನ್ನು, ಆ ಕಾನೂನು ಅದು ಇರಲಿ, ಆ ವ್ಯವಸ್ಥೆ ಇರಲಿ, ಅದು ಖಂಡಿತವಾಗಿ ರಾಜ್ಯಕ್ಕೆ ಇರುವಂಥ ವ್ಯವಸ್ಥೆ ಅಂತ ಅದನ್ನು ರೂಪಿಸಿದೆ. ಯಾವುದೇ ವಿಶೇಷ ಸೇವೆಗಳ ಅವಶ್ಯಕತೆ ಖಂಡಿತ. ಕೋಸ್ಟ್ ಗಾರ್ಡ್ ಅಂತ ಮಾಡಿದರು, ಅದು ಬೇಕು ಇವತ್ತಿನ ಕಾಲದಲ್ಲಿ. ಆಗ ಬೇಡ ಇತ್ತು, ಇವತ್ತು ಬೇಕು. ನಾಳೆ ಇನ್ನೊಂದು ವಾಯುಸೇನೆ ಅಂತ ಬೇಕಾದಿತ್ತು, ಪಶ್ಚಿಮ ಘಟ್ಟ ಕಾವಲು ಸಮಿತಿ ಅಂತ ಬೇಕಾಗಿತ್ತು, ಎಲ್ಲೋ ಇರಲಿ. ಅದು ಒಂದು ಪ್ರದೇಶಕ್ಕೆ ಮೀಸಲಾಗಿ ಒಂದು ಪ್ರದೇಶವನ್ನು ಕಪ್ಪು. ನಮ್ಮ ಮನೆಯಲ್ಲಿ ಒಬ್ಬ ಸದಸ್ಯ ಏನಾದರೂ ವಿಕೃತ ಮಾಡಿದರೆ ನಾನೇ ಅದನ್ನು ಪ್ರಚಾರ ಮಾಡೋದಲ್ಲ, ಮಾಧ್ಯಮ ಬಂಧುಗಳು ಇದರ ಜೊತೆಗೆ ನಮ್ಮ ಜೊತೆ ಕೈ ಜೋಡಿಸ್ಬೇಕು. ಬ್ರ್ಯಾಂಡ್ ಮಂಗಳೂರು ಅಂತ ಹೇಳ್ಬೋದು, ಒಳ್ಳೆ ದೊಡ್ಡ ಕೆಲಸರು ನಮ್ಮ ಮಾಧ್ಯಮ ಮಿತ್ರರು ಮಾಡಿದ್ದಾರೆ. ದಯವಿಟ್ಟು ಅವರು ಎಚ್ಚರಿಸ್ಕೊಡ್ಬೇಕು. ನಾವು ಜೊತೆಯಾಗಿ ನಿಂತು ಇದರ ಬಗ್ಗೆ ವಿರೋಧ ಅಲ್ಲ, ಜನ ಸರ್ಕಾರಕ್ಕೆ ಅದಕ್ಕೆ ಬೇಕಾದಂಥ ಒಂದು ಸಹಕಾರ ಕೊಡುವ ಪ್ರಯತ್ನವನ್ನು ಮಾಡೋಣ. ಈ ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳುವಂಥದ್ದು, ಕೈಯಾರರ ಬದುಕಿನ ಎಲ್ಲ ಆಯಾಮಗಳ ನೆಲೆಯಲ್ಲಿ ಜನ ಸರ್ಕಾರವು, ಗಡಿ ಅಭಿವೃದ್ಧಿ ಪ್ರಾಧಿಕಾರವು ಸ್ಪಂದಿಸಿದೆ. ನಾವು ಪ್ರತಿ ವರ್ಷ ಅವರ ಮನೆಗೆ ಹೋಗಿ ಮಾಡ್ತಾಯಿತ್ತು. ಇವತ್ತು ಕೇವಲ ಅದು ಸರ್ಕಾರದ ವ್ಯವಸ್ಥೆಗೆ ಮೀಸಲಾಗಿ ಇವತ್ತು ಅವರ ಮನೆಯಲ್ಲಿ ದೊಡ್ಡ 1-2 ಕೋಟಿ ಅನುದಾನ ಆಗಿ ಬದಿಯಡಕದಲ್ಲಿ ಅದರ ಕುಟೀರ ಇದೆಲ್ಲ ರಚನೆ ಆಗ್ತಾ ಇದೆ.
ಅದೇನಿದ್ರು ಆ ಗ್ರಾಮಕ್ಕೆ ಅಲ್ಲಿಗೆ ಮೀಸಲಾಗಿ ಅದು ಇರಲಿ. ಕುಪ್ಪಳ್ಳಿಯಲ್ಲಿ ಕುವೆಂಪುರ ಇದ್ದಾಗೆ ಆದರೆ ಕುವೆಂಪುರು ಹೌದು ಅದರ ಬಗ್ಗೆ ನಮ್ಗೆ ಆಕ್ಷೇಪ ಇಲ್ಲ. ಆದರೆ ಅವರ ಗ್ರಂಥಗಳು ಸಾರ್ವಜನಿಕವಾಗಿ ಲಭ್ಯವಾಗುವಂಥ ಪ್ರದೇಶದಲ್ಲೂ ಲಭ್ಯವಾಗಿರಬೇಕು ಅಂತ ಅದ್ಭುತ ಗ್ರಂಥಗಳು. ಹೊರಗ ಹೇಳಿದರು ಐಕ್ಯಗಾನ ಇದು ಕೇವಲ ಬಗೆಡತನದಲ್ಲಿ ಇದ್ದರೆ ಸಾಕು ಸ್ವಲ್ಪ ಸಾಲುವುದಿಲ್ಲ. ಅದು ಅದು ಎಲ್ಲ ರಂಗದಲ್ಲಿ ಹೇಗೆ ವಚನ ಸಾಹಿತ್ಯದ ನೆಲೆಯಲ್ಲಿ ಗಣ ಸರ್ಕಾರ ಪರಿಪೂರ್ಣವಾದಂಥ ಶಕ್ತಿಯನ್ನು ಸಾತ್ವಿಕ ಶಕ್ತಿಯನ್ನು ಕೊಟ್ಟಿದೋ, ಹೇಗೆ ದಾಸ ಸಾಹಿತ್ಯಕ್ಕೆ ಕೊಟ್ಟಿದೆಯೋ, ಹೇಗೆ ಇನ್ನಿತರ ಕುವೆಂಪುರ ಸಾಹಿತ್ಯಕ್ಕೆ ಕೊಟ್ಟಿದೆಯೋ, ಅದೇ ರೀತಿಯ ಒಂದು ರಾಜ್ಯವ್ಯಾಪಿ ಪ್ರಸರಣದ ನೆಲೆಯಲ್ಲಿ ಅದಕ್ಕೆ ರಾಜ್ಯ ಕರ್ನಾಟಕ ರಾಜ್ಯದಲ್ಲೂ ಅದೇ ರೀತಿಯ ಗೌರವವನ್ನು ಅದೇ ರೀತಿಯ ಪ್ರಾತಿನಿಧ್ಯವನ್ನು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪ್ರಸ್ತುತ ಹೊಸ ಸರ್ಕಾರ ಹೊಸ ಭರವಸೆಗಳೊಂದಿಗೆ ಅದು ಪರಿಪೂರ್ಣವಾದ ಶಕ್ತಿಯುತವಾಗಿರುವಂಥ ಸರ್ಕಾರ. ಹಾಗಾಗಿ ಅವರು ಅದನ್ನು ಮಾಡಲಿ ಅಂತಿರುವ ಸದಾಶಿವ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲೆಡೆ ನಮ್ಮದೇನೂ ಆಕ್ಷೇಪ ಇಲ್ಲ. ಕೇವಲ ರಾಜ್ಕುಮಾರು, ಕೇವಲ ಕುವೆಂಪು ಇವರು ಮಾತ್ರ ರಾಷ್ಟ್ರದ ರಾಜ್ಯದಲ್ಲಿ ಎಲ್ಲರೂ ಇದ್ದಾರೆ. ಎಲ್ಲರನ್ನು ಸಂಭ್ರಮಿಸೋಣ. ಕಯ್ಯಾರರ ಹೆಸರು ಬೆಂಗಳೂರಿನಲ್ಲೂ ಇರಲಿ. ಕಯ್ಯಾರ ವೃತ್ತ ಅಂತ ನಾವು ನಂತೂರಿನ ಜಂಕ್ಷನಿಗೆ ನಾವು ಇಟ್ಟಿದ್ದೇವೆ. ಅದನ್ನು ಅಧಿಕೃತಗೊಳಿಸಲಿ ಸರ್ಕಾರ. ಮಂಗಳೂರಿನ ಒಳಗಡೆ ಬರುವಾಗ ನಮಗೆ ಮಧ್ವಾಚಾರ್ಯರ ಹೆಸರು ಕಾಣಬೇಕು. ದಕ್ಷಿಣ ಕನ್ನಡ ಬರುವಾಗ ಕಯ್ಯಾರರ ಹೆಸರು ಕಾಣಬೇಕು. ಇದೀನ ಬರುವಂಥ ಇಂಥ ಮಹಾಪುರುಷರುಗಳನ್ನು ನಮ್ಮ ಈ ಪ್ರದೇಶದಲ್ಲಿ ವೈಭವೀಕರಿಸಿದೆ. ನಮ್ಮ ಈ ಪ್ರದೇಶದಲ್ಲಿ ಮಾತ್ರ ಅಲ್ಲ, ರಾಜ್ಯದ ರಾಜಧಾನಿಯಲ್ಲೂ ವೈಭವೀಕರಿಸಬೇಕು. ಎಲ್ಲಿಯಾದರೂ ಒಂದು ಕಡೆಯಲ್ಲಿ ಅವರ ಅಸ್ತಿತ್ವದ ರೂಪರೇಷೆಗಳು ಆಗಬೇಕು. ನಮಗೆ ಎಲ್ಲರೂ ಗೌರವಾನ್ವಿತರೆ, ಅದರಲ್ಲಿ ಏನು ಎರಡು ಪ್ರಶ್ನೆ ಇಲ್ಲ. ನಾವು ಹೀಗೆ ಹೇಳಿದ ತಕ್ಷಣ ಅವರಿಗಾಗುವವರಲ್ಲ. ನಾವು ಕುವೆಂಪು ಅವರ ಚಿಂತನೆ ಅದನ್ನು ಯಾವತ್ತೂ ಭಾರತ ಜನನೀಯ ತನುಜಾತೆ ಯ ಹೇ ಕರ್ನಾಟಕ ಮಾತು ಹೇಳುವಾಗ ಅವರ ನಿಜ ಅರ್ಥದ ದೂರದರ್ಶಿತ್ವ, ನಿಜ ಅರ್ಥದ ರಾಷ್ಟ್ರಾಭಿಮಾನದ ಒಂದು ಸಂಭ್ರಮ ಅದು ನಮ್ಮ ಪಾಲಿಗೆ ಆಗ್ತದೆ ಅಂತ ವಿಶಿಷ್ಟ ಕವಿಯರು. ಆದರೆ ಈ ಎಲ್ಲರಿಗೂ ಕೈಯಾರರ ಚಿಂತನೆಯಲ್ಲಿ ಬೆಂಕಿ ಬಿದ್ದಿದೆ ಮನೆಗೆ, ಓ ಎನ್ನ ಬಾಂಧವರೇ ಓ ಓಡಿ ಬನ್ನಿ ಅಂತ ಹೇಳಿದರೆ ಅವರು ಹೇಳಿ ಧಾರವಾಡದಲ್ಲಿ ಹೇಳಿದ್ದು ಇವತ್ತು ನಮ್ಮೆಲ್ಲರ ಮನೆಯೊಳಗೆ ಪ್ರವೇಶ ಆಗಿದೆ. ನಾವು ಆ ಕವನವನ್ನು ಓದಬೇಕಾಗಿದೆ. ನಮ್ಮ ಮನೆ ಎಲ್ಲರ ಮನೆಯೊಳಗೆ, ಎಲ್ಲ ಧರ್ಮದ, ಎಲ್ಲ ಜಾತಿಯ, ಎಲ್ಲ ಪ್ರದೇಶದ, ಎಲ್ಲ ಇಡೀ ರಾಷ್ಟ್ರದ ಎಲ್ಲರ ಮನೆಯೊಳಗೆ ಇವರ ಅವರ ಸಂದೇಶ ಮುಟ್ಟುತ್ತದೆ. ಅದು ಭಾಷಾಂತರ ಆದರೆ ಮಾತೃ ಸಂಸ್ಕೃತಿ ಹೊರಗೆ ಹೊರಟು ಹೋಗ್ತಾ ಇದೆ. ಉಡುಗೆ ತೊಡುಗೆಗಳಲ್ಲಿ, ಆಹಾರಗಳಲ್ಲಿ, ಆಚಾರ ವಿಚಾರದಲ್ಲಿ, ಶೈಕ್ಷಣಿಕ ಪದ್ಧತಿಗಳಲ್ಲಿ, ಜೀವನ ಧರ್ಮದಲ್ಲಿ, ಮನುಷ್ಯ ಸಂಬಂಧದಲ್ಲಿ ಎಲ್ಲದರೂ ಹೊರಟು ಹೋಗ್ತಾ ಇದೆ. ಬೆಂಕಿ ಬಿದ್ದಿದೆ. ಎಚ್ಚರ ಆಗದಿದ್ದರೆ ನಾಳೆ ನಾವು ತೆಪ್ಪಗೆ ಭೂಮಿಗೆ ಬರ್ತದೆ, ಸೂರ್ಯ ಬಂದು ಉಂಡೆ ಬಂದು ಭೂಮಿ ನಾಶ ಆಗ್ತದೆ ಅಂತ ನಮ್ಮ ಮಕ್ಕಳನ್ನ ಮನೆಯೊಳಗೆ ಕೂತ್ಕೊಂಡಾರು. ಎದುರಿಸುವಂಥ ನವ ಚೈತನ್ಯವನ್ನು ಇಂಥ ಹಾಡುಗಳು ಅಥವಾ ಇಂಥ ಹಾಡುಗಳ ಭಾಷಾಂತರ ಮುಖಾಂತರ ಮಾಡುವ ಪ್ರಯತ್ನವನ್ನು ನಾವು ಮಾಡಿದಾಗ ನಿಜ ಅರ್ಥದ ಕವಿಗೆ ನಾವು ಸಲ್ಲಿಸುವಂಥ ಅದು ಗೌರವ ಆದೀತು. ಆ ನೆಲೆಯಲ್ಲಿ ನಮ್ಮ ಪ್ರಯತ್ನವನ್ನಂತೂ ನಾವು ಮಾಡೋಣ. ಅದೇನು ಇವರು ಶಿವರುದ್ರಪ್ಪನವರು ಹೇಳಿದಲ್ಲ, ನಾನು ಹಕ್ಕಿಗೆ ನಾನು ಎದೆ ತುಂಬಿ ಹಾಡಿದೇನು ಅಂದು ನಾನು ಅಂತ ನನ್ನ ಕೆಲಸ ಹಾಡುವಂಥದ್ದು, ನಾನು ಹಾಡ್ತಾ ಇರುವಂಥದ್ದು, ನಾವು ಹಾಡ್ತಾನೆ ಇರುವ. ಯಾಕಂದರೆ ಹಾಡುವಂಥದ್ದು ಲೋಕಹಿತಕ್ಕಾಗಿ, ನಮ್ಮ ಆತ್ಮಸಂತೋಷಕ್ಕಾಗಿ, ನಮ್ಮೆಲ್ಲರ ಸಂಭ್ರಮಕ್ಕಾಗಿ ಈ ಪ್ರಯತ್ನವನ್ನು ನಾವು ಮಾಡುವಂಥದ್ದೇ ನಿಜಾರ್ಥದಲ್ಲಿ ಕೈಯಾರ ಮಾಡುವಂತಹ ಸಂಸ್ಮರಣೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ನೆಲೆಯಲ್ಲಿ ಎಲ್ಲ ಬಂಧುಗಳಿಗೆ ನಮನಗಳನ್ನು ಸಲ್ಲಿಸಿ ಇದು ಕ್ಷಮೆ ಮಗದೊಮ್ಮೆ ಕ್ಷಮೆ ಸಣ್ಣ ಮಟ್ಟಿಗಾದರೂ ಕಾರ್ಯಕ್ರಮ ಮಾತ್ರ ಇದು ರಸಪಾಕದಂತೆ ಇವತ್ತು ಆಗಿದೆ, ರಸಪಾಕದಂತೆ ಆಗಿದೆ. ಇವತ್ತು ನಮ್ಮ ಮಾಧ್ಯಮ ಬಂಧುಗಳು ನಮಗೆ ಸಹಕಾರ ನೋಡಿದರೆ ಇದನ್ನು ಇವತ್ತಿನ ಈ ವೈರಲ್ ಉಂಟಲ್ಲ, ಇಂಥ ವಿಷಯಗಳು ಮಾಧ್ಯಮದಲ್ಲೇ ವೈರಲ್ ಆಗ್ತವೆ, ವಿಕೃತಗಳಲ್ಲ. ಇದು ಬ್ರ್ಯಾಂಡ್ ಮಂಗಳೂರು ಸ್ವಾಮಿ, ಇದು ಬ್ರ್ಯಾಂಡ್ ಮಂಗಳೂರು. ನಮಸ್ಕಾರ.